quick announcement. As we expect the dignitaries to be here any moment, we request all of you to please maintain social distancing, and it would be excellent if you can please sit in alternate seats. That would serve the social distancing purpose as well. Please do sit in alternate seats and leave every alternate seat empty. Thank you. Thank you.
Another announcement. The guests have arrived. They will be here any moment. Requesting all of you to please be seated. Please find your seats, every alternate seat. Please maintain social distance. And we will have the guests any moment here, and we will probably be starting in another 5 minutes.
ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರುವ ದಿಗ್ಗಜರು ನಮ್ಮ ಕಲಾ ಸಾಹಿತ್ಯ ಕುಟುಂಬದವರು ಮತ್ತು ಸ್ನೇಹಿತರೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ ಎ ಹಾರ್ಟ್ ಫೆಲ್ಟ್ ಸುಸ್ವಾಗತ ಟು ಆಲ್ ಡಿಗ್ನಿಟರೀಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರೆಸೆಂಟ್ ವಿತ್ ಅಸ್ ಹಿಯರ್ ಟುಡೇ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸುವ ಮುನ್ನ ಕೆಲವು ಸೂಚನೆಗಳು 100 ಕೋಟಿ ಲಸಿಕೆಗಳನ್ನು ಕೊಟ್ಟು ಕೋವಿಡ್ ತಡೆಗಟ್ಟೋದ್ರಲ್ಲಿ ಸರ್ಕಾರ ಮಾಡಿರುವ ಸಾಧನೆ ಬಗ್ಗೆ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ಇದೆ ಇದ್ದರೂ ನಾವು ವಹಿಸಬೇಕಾಗಿರೋ ಮುನ್ನೆಚ್ಚರಿಕೆಗಳನ್ನು ನಾವು ಮರೆಯೋದು ಬೇಡ ದಯವಿಟ್ಟು ಎಲ್ಲರೂ ಸದಾ ಮಾಸ್ಕ್ ಧರಿಸಿ ಎಕ್ಸ್ಟ್ರಾ ಮಾಸ್ಕ್ ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯವಿದೆ ದಯವಿಟ್ಟು ಕೇಳಿ ಪಡೆಯಿರಿ ಅಲ್ಲಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ ದಯವಿಟ್ಟು ಬಳಸಿಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡಿಕೊಳ್ಳಿ ದಯವಿಟ್ಟು ಒಂದು ಸೀಟ್ ಖಾಲಿ ಬಿಟ್ಟು ಇನ್ನೊಂದು ಸೀಟ್ನಲ್ಲಿ ಕೂತ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಸುರಕ್ಷತೆ ಇಟ್ ಈಸ್ ಅವರ್ ಡ್ಯೂಟಿ ಟು ಸಪೋರ್ಟ್ ಅವರ್ ಗವರ್ಮೆಂಟ್ ಇನ್ ದಿಸ್ ಫೈಟ್ ಅಗೇನ್ಸ್ಟ್ ಕೋವಿಡ್ ಇನ್ ದ ಬೆಸ್ಟ್ ವೇ ಪಾಸಿಬಲ್ ಪ್ಲೀಸ್ ರಿಫ್ರೇನ್ ಫ್ರಮ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆ್ಯಂಡ್ ಸೆಲ್ಫೀಸ್ ವಿತ್ ದ ಗೆಸ್ಟ್ ಆ್ಯಂಡ್ ಡಿಗ್ನಿಟರೀಸ್ ವಿಚ್ ಮೈಟ್ ಬ್ರೀಚ್ ದ ಡಿಸ್ಟೆನ್ಸಿಂಗ್ ಪ್ರೋಟೋಕಾಲ್ಸ್ ಆ್ಯಂಡ್ ಮೇಕ್ ದೆಮ್ ಅನ್ಕಂಫರ್ಟಬಲ್ ಪ್ಲೀಸ್ ಕೀಪ್ ಯುವರ್ ಮೊಬೈಲ್ ಫೋನ್ಸ್ ಆನ್ ಸೈಲೆಂಟ್ ಸೊ ಯು ಡೋಂಟ್ ಡಿಸ್ಟರ್ಬ್ ದ ಪೀಪಲ್ ಆ್ಯಂಡ್ ದ ಇವೆಂಟ್ ವಿ ಆರ್ ವೆರಿ ವೆರಿ ಹ್ಯಾಪಿ ಟು ವೆಲ್ಕಮ್ ಅವರ್ ಆನರಬಲ್ ಗೆಸ್ಟ್ಸ್ ಟುಡೇ ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡು ನಮಗೆ ಅತ್ಯಂತ ಸಂತೋಷ ಉಂಟು ಮಾಡಿದ ಶ್ರೀ ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಸ್ವಾಗತ ವಿ ನೆಕ್ಸ್ಟ್ ಹ್ಯಾವ್ ಅ ಪರ್ಸನ್ ವಿತ್ ಎಕ್ಸಲೆಂಟ್ ಕ್ಲಾರಿಟಿ ಆಫ್ ಥಾಟ್ ಅಂಡ್ ಸ್ಪೀಚ್ ಅ ಲಾಯರ್ ಆ್ಯಂಡ್ ಅನ್ ಆಥರ್ ಆ್ಯಂಡ್ ಅ ರೋಲ್ ಮಾಡೆಲ್ ಟು ಟುಡೇಸ್ ಯಂಗ್ ಜನರೇಷನ್ ಶ್ರೀ ಜೆ ಸಾಯಿ ದೀಪಕ್ ವೆಲ್ಕಮ್ ಸರ್ ತಮ್ಮ ಬಾಲ್ಯ ಮತ್ತು ಆರಂಭಿಕ ವರ್ಷಗಳಲ್ಲಿ ಅತ್ಯಂತ ಕಠಿಣ ಜೀವನವನ್ನು ಎದುರಿಸಿ ಈಗ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರ ಮಟ್ಟ ಕೇರಿದ ಮಾತಾ ಜೋಗತಿ ಮಂಜಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ಮತ್ತು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದ ಕೆಲಸ ಮಾಡ್ತಾ ನಮಗಾಗಿ ಇವತ್ತು ಸಮಯ ಮಾಡಿಕೊಂಡು ನೀವೆಲ್ಲರೂ ಬಂದಿದ್ದೀರಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ವಿರ್ ಎಕ್ಸ್ಟ್ರೀಮ್ಲಿ ಥ್ರಿಲ್ ಟು ಹ್ಯಾವ್ ಸೋ ಮೆನಿ ಪೀಪಲ್ ಫ್ರಮ್ ಸೋ ಮೆನಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ವಿ ಹ್ಯಾವ್ ಪೀಪಲ್ ಫ್ರಮ್ ಎಜುಕೇಷನ್ ಬಿಸ್ನೆಸ್ ಕಾರ್ಪೊರೇಟ್ ಫೈನಾನ್ಸ್ ಲಾ ಪಾಲಿಟಿಕ್ಸ್ ರಿಯಲ್ ಎಸ್ಟೇಟ್ ಆರ್ಟ್ ಲಿಟ್ರೇಚರ್ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಮೆನಿ ಅದರ್ ಫೀಲ್ಡ್ಸ್ ಟುಡೇ ಆ್ಯಂಡ್ ವಿ ಆರ್ ಈವನ್ ಮೋರ್ ಥ್ರಿಲ್ಡ್ ದಟ್ ಎವ್ರಿ ಒನ್ ಹಿಯರ್ ಈಸ್ ಹಿಯರ್ ಫಾರ್ ಒನ್ ಬಿಗ್ ಕಾಸ್ ಟು ವರ್ಕ್ ಟುವರ್ಡ್ಸ್ ಅ ಬ್ರೈಟರ್ ಬಿಗರ್ ಆ್ಯಂಡ್ ಅ ಬೆಟರ್ ಭಾರತ ಭಾರತ ದೇಶ ಹಿತಾಯ ಕುರು ಸೇವಾಂ ತ್ವಂ ಸೆಸ್ ಗುರು ಶ್ರೀ ದಯಾನಂದ ಸರಸ್ವತಿ ಫಾರ್ ದ ಗುಡ್ ಆಫ್ ದಿಸ್ ಕಂಟ್ರಿ ನೋನ್ ಎಸ್ ಭಾರತ್ ಡೂ ವಾಟ್ ಯು ಕ್ಯಾನ್ ಡೂ ದೇಶದ ಹಿತಕ್ಕಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ನೀವೆಲ್ಲರೂ ಹೇಗೆ ನಿಮ್ಮ ಶಕ್ತಿಯಾನುಸಾರ ದೇಶಕ್ಕಾಗಿ ನಿಮ್ಮ ಕೊಡುಗೆಗಳನ್ನು ನೀಡ್ತಿದ್ದೀರೋ ಹಾಗೆ ನಾವು ಮೇರು ಫೌಂಡೇಶನ್ ಫಾರ್ ಇಂಡಿಕ್ ಆರ್ಟ್ಸ್ ಮೂಲಕ ಕಲೆ ಸಾಹಿತ್ಯದ ಮೂಲಕ ನಮ್ಮ ಪ್ರಯತ್ನಗಳ ಮೊದಲ ಹೆಜ್ಜೆಯನ್ನು ಇಡಲು ಹೊರಟಿದ್ದೀವಿ ಇಂತಹ ಶುಭ ಕಾರ್ಯ ಮತ್ತು ನಿಮ್ಮಂಥವರ ಸಮ್ಮುಖದ ಇಂದಿನ ಶುಭ ದಿನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಮ್ಮ ಆವಾಹನೆ ವಿಘ್ನನಾಶಕ ವಿನಾಯಕನದ್ದು ವಿ ಹ್ಯಾವ್ ಮಹತಿ ಆನ್ ದ ಇನ್ವಿಟೇಷನ್ ಗಣಪತಿಂ ಭಜೆ ಹಂ ವಾ ತಾಪಿ ಗಣಪತಿಂ ಭಜೆ ಹಂ ವಾ ತಾಪಿ ಗಣಪತಿಂ
नाथ जे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वरणास्यं वरप्रदं श्रीवरणास्यं वरप्रदं श्रीवरणास्यं वरप्रदं श्रीवातापि गणपतिं भजे हम वरणास्यं वरप्रदं श्रीवातापि गणपतिं भजे हम। भूतादिसं सेवितचरणं भूतादिसं सेवितचरणं भूतभौक्तिकप्रपञ्चभरणं भूतादिसं सेवितचरणं भूतभौतिकप्रपञ्चभरणं वितरागिनं मिनतयोगिनं श्री वितरागिनं विनुतयोगिनं श्री वितरागिनं विनुतयोगिनं विश्वकारणं विघ्नवारणं वितरागिनं विनुतयोगिनं विश्वकारणं विघ्नवारणं वातापि गणपतिं भजे हम वरणास्यं वरप्रदं श्रीवातापि गणपतिं भजे हम। पुरा कुम्भसंभवमुनिवरा प्रपूजितं त्रिकोणमध्यगतं पुरा कुम्भसंभवमुनिवरा प्रपूजितं त्रिकोणमध्यगतं मुरारी प्रमुखाद्युपस्थितं मुरारी प्रमुखाद्युपस्थितं मूलाधारक्षेत्रस्थितं मूलाधारक्षेत्रस्थितं परारि चत्वारि वागात्मकं प्रणवस्वरूप वक्रतुण्डं परारि चत्वारि वागात्मकं प्रणवस्वरूप वक्रतुण्डं निरन्तरं निठिलचन्द्रखण्डं निज वामकरविद्रुतेक्षुदण्डं निरन्तरं निठिलचन्द्रखण्डं निज वामकरविद्रुतेक्षुदण्डं कराम्बुजपाशबीजापुरं श्री कराम्बुजपाशबीजापुरं श्री
करंबुज पाश बीजापुरम श्री करंबुज पाश बीजापु कलुष विदूरं भूतकालं करंबुज पाश बीजापुरं कलुष विदूरं भूतकालं हरादि गुरु गुहतोषित बिंबं हंसध्वनि भूषित हेरंबं हरादि गुरु गुहतोषित बिंबं हंसध्वनि भूषित हेरंबं वातापि गणपतिं भजे हम वाराणस्यं वरप्रदं श्री वातापि गणपतिं भजे 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 हम Mahati is a second PU student of Christ Junior College, and she's been learning music under Vidushi Kanchana Sriranjini, and she's completed her senior exam in Carnatic music, and she's also a recipient of a scholarship from Karnataka Nritya Sangeet Academy. We wish her all the best. Thank you, Mahati. Mante Swami Kavya is one of the most important and well-known oral epics of Karnataka. The Nilgars, the professional singers of South Karnataka, have kept this story song routine alive by centuries of performances. They perform in districts of Mandya, Mysore, Ramanagara, Chamarajanagara, and rural Bangalore. Today, we have with us Sri Mallanna Nilgar and his team to present to you this oral epic. We have Mante Swami Kavya. Ah.
ಕಲಿಯ ನೋಡುವ ಮೊದಲೇ ನಾವೇ ಮರೆಯಾಗಬೇಕು. ಮೈಸೂರು ಮಹಾರಾಜ ಸಿಂಹಾಸನ ಇಳಿಬೇಕು, ಕಲ್ಲು ಕೋಳಿ ಕುಗಬೇಕು, ಕಲ್ಲು ಬಸವ ಇಳಬೇಕು. ಕಾಣಪ್ಪ ನನ್ನ ಕಂದ ಇಳಿಸಿದ್ದಪ್ಪಾಗೆ, ನಾಳೆ ಕೊತ್ತಿಗೆ ಕುಂಬಳಲಬೇಕು, ನುಚ್ಚಕ್ಕಿ ಮಳೆ ಕಡಿಯಲಬೇಕು. ಕನ್ನಂಬಾಡಿ ಒಡಿಬೇಕು, ಕಲ್ಲು ಕೋಳಿ ಕೂಗಬೇಕು. ಚಿಕ್ಕಲ್ಲೂರಯ್ಯ ಕನ್ನಂಬಾಡಿ ಒಡಿಬೇಕು, ಕಲ್ಲು ಕೋಳಿ ಕೂಗಬೇಕು, ಕಲ್ಲು ಬಸವ ಎಳಬೇಕು. ಒತ್ತಿಗೆ ಕುಂಬುಟ್ಟೆ ನುಚ್ಚಕ್ಕಿ ಮಳೆ ಬಂದು ಅಟ್ಟದ ಮೇಗಳ ಕಬಣ ಹುಟ್ಟಡದು ಸುರಬೇಕು. ನಾಳೆ ಕೈಡದ ಕಂಡಾನಿಗೆ ಇಸುವನ್ನೇ ಹಾಕಬೇಕು. ಚಿಕ್ಕಲ್ಲೂರಯ್ಯ ಇಂತೆ ಕಲೆಯ ನೋಡುವ ಮೊದಲೇ ನಾವೇ ಮರೆಯಾಗಬೇಕು. ಕಸಬೀಸಿ ಎಗಬೇಕು, ಕಾಣಪ್ಪ ನನ್ನ ಕನ್ನ ನೀಲಿಸಿದ್ದಪ್ಪಾಗೆ. ಏಳು ವರ್ಷ ಹೆಣ್ಣು ಮಗಳು ಮೈನರದಿ ನಿಲ್ಲಬೇಕು. ಮಂಡೇದ ಲಿಂಗಯ್ಯ ಮಾಡಿದವರಿಗೆ ಮನವೇ ಸಾಕ್ಷಿ, ತೋಡಿದವರಿಗೆ ಜಲವೇ ಸಾಕ್ಷಿ. ನೀನು ಪದವ ಏಳು ನಾಲಗೆಗೆ ಒದಗಿ ಬಾರೋ ಮಾಯಿಕಾರ, ಓದು ಮುಚ್ಚುದು ಗಂಡ ಕಾಣೋ, ಭೂಲೋಕದ ಗಂಡ ಕಾಣೋ. ಮಂಡೇದ ಲಿಂಗಯ್ಯ ತೊಳಗಿ ಹಾಕರು ನಾಳೆ ಜೋಪಾಳಿ ಪಡಬೇಕು, ಕಾಣಪ್ಪ ನನ್ನ ಕಂದ ನೀಲಿಸಿದ್ದಪ್ಪಾಗೆ. ನಾಳೆ ಬಂಗಿ ಸರದೋರು ನಾಳೆ ಬಂಗೆಟ್ಟಿ ಕೂನಬೇಕು, ನಾಳೆ ಕಾವಿ ಬಟ್ಟೆ ಇಕ್ಕಿರು ಕಳ್ಳರಾಗಿ ತಿರುಗಬೇಕು. ಕಂಡ ಹಿದವಡಿಯ ನೋಡುವ ಮೊದಲೇ ನಾವೇ ಮರೆಯಾಗಬೇಕು. ನಾನು ಪುಟ್ಟ ಮಲಗೆ ನುಗ್ಗಬಲ್ಲೆ, ಮೆಟ್ಟಿದ ಗಾಡಿ ಬಿಡಿಸುದು ಬಲ್ಲೆ. ಆಡ್ಕೊಂಡು ರಾಮನಿಗೆ ಮಾರಿಯಿಂದ ಕೊಡಬಲ್ಲೆ, ಕಾಣಪ್ಪ ನನ್ನ ಕಂದ. ಧೂಪ ಹಾಕು ರಾಮನ ಒಳಗೆ ಪಾಪವೇ ಕಳೆದೆ ಹೋಗಲೆ. ಕಾಸು ಕೊಟ್ಟರ ಮನೆ ನಾಳೆ ಕೈಲಾಸ ಕರವಾಗಲಪ್ಪ. ಮಂಡೇದ ದಯಾ ಮಾಡೋ. ಇದು ನಮ್ಮಲ್ಲಿ ಹಾಡುವಂತ ಹಾಡು. ಈ ಪ್ರಪಂಚದಲ್ಲಿ ಏನೇನಾಯ್ತದೆ, ಏನು ಹಾಕ್ಬೋದಂತ ಪ್ರಸಿದ್ಧ ಮಂಟೇಶ್ವಾಮಿ ಅಂತ
ಸಾರ್ ಹೋಗಿದ್ದಾರೆ. ಹತ್ರ ಮೇಲೆ ಈಗ ನಾನು ಹಾಡುತ್ತೋ ಅದು ಹಾಡು. ಈಗ ನಿಮಗೆ ಒಂದು ಶಿವನ ಮೇಲೆ ಒಂದು ಹಾಡನ್ನು ಹಾಡೋಣ. ಅರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ಗಂಗೆ ದೇವಿಯ ತರಬೇಕೆಂದು ಶಿವರಾಯ ತುಂಗಭದ್ರೆಯ ನದಿಗ ಬಂದ ಮಲ್ಲರಾಯ ಶಿವರಾಯ ತಾನ ನಿಮ್ಮಗಳ ಮಾಡಿದರಂತೆ ಮಲ್ಲರಾಯ ನತ್ತಿಯ ಮೇಲೆ ಕರಡಿ ಜುಂಡು ಶಿವರಾಯ ಕತ್ತಲ್ಲಿ ಕಾಳಿಂಗಾದರವ ಮಲ್ಲರಾಯ ಕಂಬಳಿ ಒದ್ದಿಗ ಮಾಡಿ ಶಿವರಾಯ ಬಚ್ಚಿಟ್ಟಿ ಬಸವಂಗಾದರಸೆ ಶಿವರಾಯ ಕಂಚಿನ ದಂಬಡಿ ಕೈಯಲ್ಲಿಡದು ಮಲ್ಲರಾಯ ಇಲಿಂಗಮಡಿ ಜಾಡಿಯಾವದು ಶಿವರಾಯ ಮರಸಿ ಶಿವರಾಯ ಗೊರವೈನ ರೂಪ ತಾಳೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ನಮ್ಮ ಮೂರು ಕಣ್ಣ ಮಲ್ಲಯ್ಯರಂತೆ ಗೊರವೈನ ರೂಪ ತಾಳೆ ಮಲ್ಲರಾಯ ಗಂಗಾದೇವಿ ಗುರುಮಠಕ್ಕೆ ಬಂದ ಶಿವರಾಯ ಯಾರೇ ಎಣ್ಣೆ ಮನೆಯ ಒಳಗೆ ಗಂಗೆ ಬಾಲೆ ಅರ್ನಿಗ ದಾನ ಶಿವನಿಗ ದಾನ ನೀಡುವಾರೆ ದಾನದೊಂದ ನುಡಿಯ ಕೇಳಿ ಗಂಗೆ ಬಾಲೆ ದಾನದೊಂದ ಸುರಣ ಕೇಳಿ ಗಂಗೆ ಬಾಲೆ ಗೌರಿ ಗದ್ದಿಗೆ ಮೊರವ ತೆಗೆದು ಗಂಗೆ ಬಾಲೆ ಸಣ್ಣಕ್ಕಿ ಸಣಬೇಳೆ ತುಂಬಿ ಗಂಗೆ ಬಾಲೆ ಹತ್ತೇಲೆ ಐದಡಕೆ ಮಡಗಿ ಗಂಗೆ ಬಾಲೆ ಚಿಕ್ಕದಾಗೊಂದ ಹಣವ ಮಡಗಿ ಗಂಗೆ ಬಾಲೆ ಯೋಳಂಬು ಎಳಬಾಕಲ ದಾಟಿ ಗಂಗೆ ಬಾಲೆ ತಗೊಳ್ಳಿ ಸ್ವಾಮಿ ದಾನವನ್ನ ಜಂಗುಮಾರ ನಾನು ಬಂದವನಲ್ಲ ಗಂಗೆ ಬಾಲೆ ಅಕ್ಕಿ ಬೇಳೆಗೆ ಬಂದವನಲ್ಲ ಗಂಗೆ ಬಾಲೆ ದುಡ್ಡು ಕಾಸಿಗೆ ಬಂದವನಲ್ಲ ಗಂಗೆ ಬಾಲೆ ಮಡಿಯ ಬಟ್ಟೆಗೆ ಬಂದವನಲ್ಲ ಗಂಗೆ ಬಾಲೆ ಅಕ್ಕಿ ಬೇಳೆಗೆ ಬಂದವನಲ್ಲ ಗಂಗೆ ಬಾಲೆ ಚಂದ ನೋಡಿ ಬಂದೆ ಕಾಣೆ ಗಂಗೆ ಬಾಲೆ ನಿನ್ನ ಚಂದ ನೋಡಿ ಬಂದೆ ಕಾಣೆ ಗಂಗೆ ಬಾಲೆ ಹೋಗೋ ಬಾರೆ ಕೈಲಾಸಕ್ಕೆ ಗಂಗೆ ಬಾಲೆ ಸಿರಿಗಿರಿಯ ಮಲ್ಲಯ್ಯರಂತೆ ನಮ್ಮ ಮೂರು ಕಣ್ಣ ಮಲ್ಲಯ್ಯರಂತೆ ನೀನು ಮುಪ್ಪುನ ಕಾದ ಮುದುಕ ಕಾಣೋ ಶಿವರಾಯ
ಕನ್ಯೆ ಒಡೆಗೆ ಮಲ್ಲರಾಯ ಹುಡುಗಳ ತಂಟೆ ಮುದ್ಕುನಿಗಾಕೋ ಶಿವರಾಯ ಬಂದಾಣಿ ತಿಬ್ಬಾವೋಗೋ ಮಲ್ಲರಾಯ ಅರಗರ ಪರ ಜೀವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮೂರು ಕಣ್ಣ ಮಲ್ಲಯ್ಯರಂತೆ ಶಿವರಾಯ ಉಗಿ ಮಹಾತ್ಮಲೆಯ ಉಗಿ ಅದ್ಭುತವಾಗಿತ್ತು. ತುಂಬಾ ಧನ್ಯವಾದಗಳು. ಇಂತಹ ಹುಮ್ಮಸ್ಸು, ಇಂತಹ ಉತ್ಸಾಹ, ಇಷ್ಟು ಎನರ್ಜಿ ಎಲ್ಲರಲ್ಲೂ ತುಂಬೋದಕ್ಕೆ ಸಾಧ್ಯ ಆಗೋದು ಕಲೆಯಿಂದ ಮಾತ್ರ. ವಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಆರ್ಟ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ಮ್ಯಾಜಿಕ್ ಇನ್ ದ ಮೈಂಡ್ ಆಫ್ ಎವ್ರಿ ಪರ್ಸನ್. ಪ್ಯೂರ್ ಆರ್ಟ್ ವಿಥೌಟ್ ಎನಿ ಅಜೆಂಡಾ ಬಿಹೈಂಡ್ ಇಟ್ ಕ್ಯಾನ್ ಕ್ರಿಯೇಟ್ ಸೋ ಮಚ್ ಪಾಸಿಟಿವ್ ಎನರ್ಜಿ ವಿತ್ ಇನ್ ಆ್ಯಂಡ್ ಅರೌಂಡ್ ಎವ್ರಿ ಒನ್ ದಟ್ ದ ವರ್ಲ್ಡ್ ಕ್ಯಾನ್ ಆ್ಯಕ್ಚುಲಿ ಬಿಕಮ್ ಅ ಹ್ಯಾಪಿಯರ್ ಪ್ಲೇಸ್. ಆನ್ ದ್ಯಾಟ್ ಪಾಸಿಟಿವ್ ನೋಟ್ I invite our esteemed guests to light the lamp of positivity, of joy, of art. ಉದ್ಯಮೇ ನಹಿ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ದಿಸ್ ಇಸ್ ಅ ಸುಭಾಷಿತ ಇನ್ ಸಂಸ್ಕೃತ ದಟ್ ಸೇಸ್ ದೋ ದ ಲಯನ್ ಇಸ್ ದ ಕಿಂಗ್ ಆಫ್ ದ ಜಂಗಲ್ ಇಟ್ ಸ್ಟಿಲ್ ಹ್ಯಾಸ್ ಟು ಗೋ ಅಂಡ್ ಹಂಟ್ ಫಾರ್ ಇಟ್ಸ್ ಫುಡ್. ಇಟ್ ಹ್ಯಾಸ್ ಟು ವರ್ಕ್ ಹಾರ್ಡ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕಾದ್ರೆ ಕಷ್ಟಪಟ್ಟು ದುಡಿಯಲೇಬೇಕು. ಮಲಗಿರೋ ಸಿಂಹದ ಬಾಯಿಗೆ ಜಿಂಕೆ ಅದಾಗಿಯೇ ಬೀಳುತ್ತದೆಯೇ? ಇಲ್ಲ. ನಮ್ಮ ಕನಸುಗಳನ್ನು ನನಸಾಗಿಸಲು ಮೇರು ಫೌಂಡೇಶನ್ ಫಾರ್ ಇಂಡಿಕಾರ್ಡ್ಸ್ ತಂಡ ಕಷ್ಟಪಟ್ಟು ಕೆಲಸ ಮಾಡೋ ಭರವಸೆಯನ್ನು ಹೊತ್ತು ನಿಂತಿದೆ. ಈ ಕನಸು ಏನು? ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ ನಮ್ಮ ಅಧ್ಯಕ್ಷರು ಶ್ರೀ ಅಚ್ಯುತ ಅನಂತಮೂರ್ತಿಯವರು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಈ ಸಂಸ್ಥೆಯ ಒಂದು ಕಿರುಪರಿಚಯ ಮಾಡಿಕೊಟ್ಟು ನಮ್ಮ ಅತಿಥಿಗಳಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸೊ ಅಲ್ ಸ್ಪೀಕ್ ಇನ್ ಇಂಗ್ಲೀಷ್ ಫಾರ್ ದ ಇಂಟ್ರೊಡಕ್ಷನ್, ಪ್ರೈಮರಿಲಿ ಬಿಕಾಸ್ ದಿಸ್ ಈಸ್ ರೀಚಿಂಗ್ ಔಟ್ ಟು ಅ ಲಾಟ್ ಆಫ್ ಆಡಿಯನ್ಸ್ ಔಟ್ಸೈಡ್ ಆಫ್ ಕರ್ನಾಟಕ ಟು. ಸೊ ಕಲ್ಚರ್ ಇಸ್ ದ ಸೋಲ್ ಆಫ್ ಸಿವಿಲೈಸೇಷನ್. We call India as the only surviving ancient civilization because our culture, tradition and customs have been active for millennia. It is still in practice when so many other
ancient civilizations are no longer in existence, how did our culture, our civilization survive? It's basically because our civilization has been nourished and sustained by art. If today every adult and child is aware of our ancient Puranas like Ramayana and Mahabharata, it's not because they have all read them. It is because they have been performed in various forms, in classical art, in folk art. They have been carved in magnificent temples as sculptures and murals. The stories of Ramayana and Mahabharata exist in almost every temple murals. And we have all heard these Puranas being sung, and our grandmothers and mothers and grandparents have told us stories of these Puranas. So it exists in many forms, and it has survived. There is a strong link between art, culture, and civilization. If the civilization has to survive, culture has to survive, and for culture to survive, traditional art has to survive. Like forms like storytelling, like what our Nilgaras performed. All these are performance arts which have been surviving for hundreds of years. The idea behind Meru Foundation for Indic Arts is, being artists and communication professionals ourselves, we felt the need for a very strong institution to nurture and support traditional Indic arts, some of which are on the verge of extinction. So instead of creating pride in our cultural heritage, fortunately or unfortunately, we have seen systematic efforts over the decades to obliterate that and replace it with history and culture of invaders, while art and culture having Indic roots have strong influence in Southeast Asian countries, where they take pride in performing Ramkir or Ramayana through their Apsara dance or these kind of forms. In India, somehow people feel ashamed of owning up the roots and saying that this art belongs to us and we own it and we create new content in it and we develop it. So we felt that unless there is a concrete effort to reclaim our roots, we may end up losing our heritage. Proliferation of various new media forms have led to the gradual decline of traditional art forms of, there has been a decline in interest in the youth for older performing arts like Yakshagana or Bhutat Kola, and these kind of forms are kind of declining. While most art had patronage from kings and princely states, and rich zamindars and patrons of arts were funding, it is not so in these days. So we are trying to create, a system where craftsmen and traditional artists will continue to thrive instead of having to give up their traditional familial art-related activities, which used to sustain them earlier, but which no longer sustains them. So they are choosing various other careers or moving to the urban areas and becoming homeless, and they are facing a lot of problems. So what we wanted to do is, we want to take a concrete step to further prevent further erosion of all these art forms and begin new content creation. To quote Arnold Toynbee, schism in the soul, schism in the body social will not be resolved by any scheme to return to the good old days, which is archaism, or by programs guaranteed to render an ideal projected future, which is futurism, or even by the most realistic hard-headed work to weld together again the deteriorating elements of civilization. Only birth can conquer death,
the birth not of the old thing again, but of something new. So for a few years now, a group of similar-minded theater artists have been thinking and discussing various indie art projects that involve traditional, cultural, and historical aspects of India. During our discussions, we recognized the need for research and documentation to get correct facts and records, honing required skills for everyone involved in order to have authentic projects, pay the artists, and create a support system for artists who are dependent on art for a livelihood. So we kind of realized that we would not be able to achieve this humongous work without having a proper, strong institutional kind of support. So that led to the formation of Meru Foundation for Indic Arts. It is focused on the dual objectives of reclaiming our culture and traditions and to support and support the sustenance and spread of Indic art. So basically, we are a team of people who have been involved in art and communication for a very long time, and we felt that we would be able to create an organization, an institution, leveraging on our experience over the last few years, a couple of decades actually, for each of us. So the foundation is committing itself to strive and create awareness about our rich Indian wisdom in various fields through medium of literature, fine arts, and performing arts. So Meru would achieve these goals through promotional support. Basically, we would support events which are creating performances and festivals and exhibitions and seminars based on Indic art forms or Indic literature or culture and heritage. Instituting awards for excellence in arts in various categories at various levels. Indic arts research, we want to support critical investigation and promote research papers through grants and fellowships. Indic arts education, so we want to do short-term and long-term courses, diplomas, awareness programs, and school and public competitions. Basically, we would want to throw these opportunities open for everyone who are interested in learning more about Indic arts and culture. Then we would like to create new content by encouraging literature and publications. Primarily, we want to conduct programs for writing, through which we will encourage people to write, to undergo a training program, and then create fiction, non-fiction, drama, poetry, whichever is their preferred medium. Then films, basically documentaries and short films and social media videos to communicate a lot more in a shorter time. And training and development, basically lecture and demo classes by master artisans, workshops and seminars we want to do. And create a repository of information for digital and physical information base, knowledge base for Indic cultures, art forms, literature, and Indian history. Then making available information, enabling further research and spreading of information. Creating a directory of artisans and institutions supporting artists. We would also like to create a corpus fund for supporting artists who are in dire need in cases of emergency. This is something that we realized recently from 2020 during the lockdown. We encountered a huge number of artists who suffered greatly because of the lockdowns. The lockdowns mandated that there were no shows happening, which meant there was no livelihood for people who were dependent on art. So we want to create a corpus fund for supporting artists in dire need in cases of emergencies, and to provide stipend for students who will join our classes, so that we will give them not just a training, but we will also give them a stipend which will encourage them to actually put in a lot more serious effort
into pursuing their preferred art form as a livelihood. So the first year program, we have envisaged two flagship programs. One is the workshop for writers, primarily a batch of 60 students from literature departments across various colleges in Bangalore will be inducted for a 6 months writer's training program. So they will be writing stories, novels, plays, any form of writing that interests them. It could even be a journal entry or a blog. This program is going to continue. This is a long-term project that we have, but for the first year, we are going to have, first batch, we are going to have 60 students identified, and subsequently, we are going to expand it across the state, and then we will also try to have as many hybrid courses as possible. So each student is going to be given a stipend of 2,000 rupees every month for the duration of the program, which is for 6 months. And so each batch will cost us approximately 15 lakh rupees for each of these batches that we are going to conduct. Then the second flagship program that we have for the first year is documentation of important traditional art forms which are GI tagged. Documentation of this. So Karnataka has about 31 GI tagged commodities and art forms. These are very important, and they are culturally and socially very significant art forms. So it could be Gigi Pada or Manteswami or Sri Krishna Parijata or Bhutad Kola or even traditional sports like Kambala, which has faced a lot of attacks over the period of the last few years. So the study materials for these art forms are almost non-existent, except for a few articles which are written by interested journalists. We don't actually see thorough documentation of these art forms. So what we would like to do is to create a batch of documentary makers. We want to hire them professionally and send them out to these places where these traditional art forms are practiced in the communities, and these people are going to live there for the time being of the creation of the documentaries. And these each of these documentaries are going to be of world class, like how we normally set the standard for documentaries to be like National Geographic or Discovery. We would want to attain that kind of quality with these documentaries and make it available across the globe. So that is the intent. So there are a lot of other very highly location-specific art forms which are very important and critical, but which has no documentation. So we would like to make that documentation available, create those documentation and make it available for people. And we would also try to put a pressure on the respective authorities to actually GI tag them so that they get the required popularity and exposure. So for all these things, we require a lot of support, and we would like to collaborate with as many people accomplished in all these activities. There are a lot of people sitting here who have been involved in a whole lot of things that we have been envisaging, and we would like to seek their support, and we would want them to be involved with us, and we will send out, obviously we will send out the request to them for each of these programs and ask them to get involved. But there are many ways in which you can involve yourself. It is not just funding that we seek, it is also active participation in terms of sharing your experiences of working with various segments of people, and you know, people who are very good at marketing can help us in seeking funds, and people who are very good at creating content can help us deliver the programs that we have designed. And we have filmmakers among us, we have actors, we have directors, we have dancers and musicians, and it's actually overwhelming to see the kind of support that we have got at such a short notice. And we are
immensely thankful to everyone who has come and extended their support to us. So I would like to just give a short introduction of our team, and all the details of our trustees and their contact points, everything is available on our website, and we are all available for you to share your ideas with us and collaborate with us. So I would like to call Ram Manjunath. He's our vice president. He has been an information security professional, and he's also a filmmaker and theater practitioner for a very long time. I'd like to call Krishna Hebbale, who is the secretary. He is one of the most recognized faces in Kannada film industry these days. He has more than 3 decades of experience in theater. He's been involved with in forming at least 3 theater groups, which are still working and doing great work. I'd like to call Dr. Rajashri. She's a joint secretary. She is an entrepreneur. She has been recognized by NSR Cell of IIMB for women entrepreneurship, and she runs the. She is the founder of You and Me Theatre, and she's been a dancer for about 3 and a half decades. I'd like to call Abhishek Iyengar, treasurer. Abhishek Iyengar is a well-known theater practitioner. He is also a playwright. His book was released just a couple of weeks ago by some of the people who are present here, actually. And it's our privilege to have him as part of our team. Rohit Chakratirtha. Rohit is a writer, thinker, columnist, and he is driving one of the efforts of our Karnataka government on the textbook committee. He is reviewing the older textbooks, and he is part of the committee. Vrishanka Bhatt. Vrishanka Bhatt is a journalist. He is the editor of Samvada and also Vikrama magazine. Sharat Parvatamani. Sharat is a screenwriter, playwright, and theater practitioner. He is also the co-founder of You and Me Theater, and they have a rehearsal space and a performance space called Vyoma Art Space. Vinay Chandra. Vinay Chandra is a theater practitioner for a couple of decades, and he is also now a farmer who is attempting organic farming in his new farm. So these are our trustees, and I am Achyuta. All of our contacts are available on our website, and also you can call any of us on the numbers which are available on the brochure. We would love to have you participate with us and collaborate and help us move this organization forward. And I'm immensely thankful to everyone who has come here and graced this occasion. Rajshri will take it to the next. Thank you, Achyuta. With the promise of honest effort from our team, we are open to any kind of help and support that you can volunteer with. It could be your skills, time, resources, finances, or anything that you think is relevant to this cause. Nimma yavude rithiya sahayavana namma kanasanna nanasu madodike needidre namaku khandita sahaya agutte.
ಈ ನಿಟ್ಟಿನಲ್ಲಿ ನಮ್ಮ ಮೊದಲ ಹೆಜ್ಜೆಗೆ ಕೈಜೋಡಿಸಿ ಇಲ್ಲಿಗೆ ಬರುವ ಮೂಲಕ ಬೆಂಬಲ ಸೂಚಿಸಿರೋ ಈ ದಿಗ್ಗಜರಿಗೆ ನಮ್ಮ ಧನ್ಯವಾದಗಳು. ಇವರ ಮಾತುಗಳನ್ನು ಕೇಳೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಿದ್ದೀವಿ. ಇವರು 1964 ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸಿ ದಾವಣಗೆರೆಯಲ್ಲಿ SSLC ಮುಗಿಸ್ತಾರೆ. ನಂತರ ತಮ್ಮ ಮನೆಯಿಂದ ಹೊರಹಾಕಲ್ಪಟ್ಟು ಬಹಳ ವರ್ಷಗಳ ಕಷ್ಟದ ಜೀವನ ನಡೆಸ್ತಾರೆ. ಒಂದು ದಿನ ಅಕಸ್ಮಾತ್ ಆಗಿ ಜೋಗತಿ ನೃತ್ಯದ ಪರಿಚಯ ಆಗತ್ತೆ. ಅಲ್ಲಿಂದ ಹಿಂತಿರುಗಿ ನೋಡದೆ ಸತತ ಪರಿಶ್ರಮ ಪ್ರಯತ್ನದಿಂದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪದ್ಮಶ್ರೀ ಕೂಡ ಗಳಿಸ್ತಾರೆ. ಇವರ ವಿಷಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಮೆನ್ಸ್ ಯೂನಿವರ್ಸಿಟಿಯ ಪಠ್ಯ ಪುಸ್ತಕದಲ್ಲಿ ಇದ್ದು ಈಗ ವಿದ್ಯಾರ್ಥಿಗಳು ಅದರ ಬಗ್ಗೆ ಓದುತ್ತಿದ್ದಾರೆ. ಇಂತಹ ಅದ್ಭುತ ವ್ಯಕ್ತಿತ್ವ ಮಾತಾ ಜೋಗತಿ ಮಂಜಮ್ಮ, ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ. ನಮ್ಮ ಜೊತೆ ಎರಡು ಮಾತನ್ನು ಹಂಚ್ಕೋಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಹನೀಯರಿಗೂ ಮತ್ತು ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಕಲಾವಿದರಿಗೂ, ಯುವ ಕವಿಗಳು, ಸಾಹಿತಿಗಳು ಎಲ್ಲರಿಗೂ ಈ ಮಂಜಮ್ಮ ಜೋಗತಿಯ 75ನೇ ವರ್ಷದ ಅಮೃತ ಮಹೋತ್ಸವದ ಅನಂತ ಅನಂತ ಶುಭಾಶಯಗಳು. ನನ್ನನ್ನು ಕರೆದು ಇಂಗ್ಲೀಷ್ ಮಾತಾಡೋರ ಮಧ್ಯೆ ಒಬ್ಬ ಜಾನಪದ ಕಲಾವಿದೆಯನ್ನು ತಂದು ನಿಂದಿಸಿಬಿಟ್ಟಿದ್ದಾರೆ. ಏನು ಮಾತಾಡಬೇಕಂತ ಗೊತ್ತೇ ಆಗ್ತಾ ಇಲ್ಲ ನನಗೆ. ಏನೋ ನನ್ನ ಜೀವನದ ಬಗ್ಗೆ, ನನ್ನ ನಡೆದು ಬಂದ ದಾರಿಯ ಬಗ್ಗೆ, ಕಲೆಗಳ ಬಗ್ಗೆ ಮಾತಾಡೋದು ನನ್ನ ಅಭ್ಯಾಸ. ಇವತ್ತು ನಿಮ್ಮಂಥ ಮಹನೀಯರ ಮುಂದೆ ನಿಂತ್ಕೊಂಡು ನಾನೇನು ಮಾತಾಡಬೇಕು ಅಂತ ನಾನು, ಯಾಕಂದರೆ ನಾನು ಯಾವ ಕಾಲೇಜ್ ಮೆಟ್ಲು ಹತ್ತಲಿಲ್ಲ, ಆದರೆ ಕರ್ನಾಟಕದ ನೂರಾರು ಕಾಲೇಜುಗಳಲ್ಲಿ ನೂರಾರು ಕಾಲೇಜು ಮೆಟ್ಟಿಲುಗಳನ್ನು ನನ್ನ ಜಾನಪದ ಕಲೆ ಹತ್ತಿಸಿದೆ, ನನಗೆ ಅಲ್ಲಿಗೆ ಹತ್ತಿಸಿದೆ. ನಾನು ಕಾಲೇಜ್ ಹತ್ತಲಿಲ್ಲ, ನನ್ನ ಕಲೆಯ ಮೂಲಕ ನೂರಾರು ಕಾಲೇಜುಗಳಲ್ಲಿ ನಾನು ಕಾಲೇಜ್ ಮೆಟ್ಟಿಲನ್ನು ಹತ್ತಿದೆ. ಸಾವಿರಾರು ಮಕ್ಕಳು ಇವತ್ತು ನನ್ನ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದಾರೆ ಅಂದರೆ ಅದು ಕಲೆಗಿರ್ತಕ್ಕಂಥ ಶಕ್ತಿ ಅಂತ ಹೇಳೋದಕ್ಕೆ ನಾನು ಇವತ್ತು ತುಂಬ ಇಷ್ಟಪಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಗೃಹ ಪ್ರವೇಶ ಮಾಡಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿ, ಮನೆಯಲ್ಲಿ ಯಾವುದೇ ವ್ರತಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಗಣೇಶನ ಪೂಜೆ ಆದ ತಕ್ಷಣ ನವಗ್ರಹ ಪೂಜೆಗಳನ್ನು ಮಾಡ್ತೀವಿ, ನವಗ್ರಹ ಪೂಜೆಗಳನ್ನು ಮಾಡ್ತಾ ಇದ್ದೀವಿ. ಇಂಥ 9 ಜನಗಳನ್ನು ಹೊಂದಿರತಕ್ಕಂಥ ಟ್ರಸ್ಟಿ ಇವತ್ತು ಇಲ್ಲಿ ಉದ್ಘಾಟನೆ ಆಗಿದೆ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನೋಡ್ರಿ, ಮೇರು ಫೌಂಡೇಶನ್, ಇಂಡಿಕಾ ಆರ್ಟ್ಸ್, ಈ ಟ್ರಸ್ಟಿಯಲ್ಲಿ ಅಚ್ಯುತ ಅನಂತಮೂರ್ತಿ ಅಧ್ಯಕ್ಷರು, ರಾಮ ಮಂಜುನಾಥ್ ಉಪಾಧ್ಯಕ್ಷರು, ಕೃಷ್ಣ ಹೆಬ್ಬಾಳೆ ಕಾರ್ಯದರ್ಶಿ, ಡಾಕ್ಟರ್ ರಾಮಶ್ರೀ ರಾಜಶ್ರೀ ಉಪ ಕಾರ್ಯದರ್ಶಿಗಳು, ಅಭಿಷೇಕ್ ಅಯ್ಯಂಗರ್ ಖಜಾಂಚಿ, ಶರತ್ ಪರ್ವತವಾಣಿ, ಸಿ ವಿನಯ್ ಚಂದ್ರು, ರೋಹಿತ್ ಚಕ್ರವರ್ತಿ, ರುಶಾಂಕ ಭಟ್ಟ, ಈ 9 ನವಗ್ರಹಗಳು ಇವತ್ತು ಇಲ್ಲಿ. 9 ನವಗ್ರಹಗಳು ಮೊದಲು ಪೂಜೆ ಮಾಡಿಬಿಡಕ್ಕಂಥದ್ದು. ಈ 9 ಜನಗಳನ್ನು ಒಳಗೊಂಡಂಥ ಈ ಒಂದು ಟ್ರಸ್ಟಿ ಎಲ್ಲರೂ ಒಂದೇ ದಿಕ್ಕಿಗಿದೆ. ಅವು ಆ ನವಗ್ರಹಗಳು 8 ದಿಕ್ಕಿಗೆ ತಿರ್ಕೊಂಡಿರ್ತಾವೆ, ಮೂಲು ಮೂಲಿಗೆ ತಿರ್ಕೊಂಡಿರ್ತಾವೆ. ಆದರೆ ಈ ನವಗ್ರಹಗಳು ಎಲ್ಲ ಒಂದೇ ಕಡೆ ಮುಖ ಮಾಡಿ ನಿಂತು ಮುನ್ನುಗ್ಗುತ್ತಾ ಇದ್ದಾರೆ ಅಂತಂದರೆ ನನಗೆ ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಸಂತೋಷದ ವಿಚಾರ ಅಂದರೆ, ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ತಿಳ್ಕೊಂಡೆ ಎರಡು ಸಬ್ಜೆಕ್ಟ್ ಅನ್ನು ಎರಡು ವಿಭಾಗವಾಗಿ 6 ತಿಂಗಳಿಗೆ ಒಂದು ಬ್ಯಾಚ್, ಮತ್ತೊಂದು 6 ತಿಂಗಳಿಗೆ ಒಂದು ಬ್ಯಾಚ್ ಅನ್ನೋ ರೀತಿಯನ್ನು ಮಾಡಿಕೊಂಡು ಇಲ್ಲಿ ಸಾಹಿತ್ಯವನ್ನು, ಬರಹವನ್ನು 6 ತಿಂಗಳಗಟ್ಟಲೆ ಮಕ್ಕಳಿಗೆ ಅದರ ಬಗ್ಗೆ ತಿಳಿಸೋದನ್ನು ಕೆಲಸವನ್ನು, ಮತ್ತು ಬರೆಸೋದನ್ನು, ಕನ್ನಡವನ್ನು ಉಳಿಸೋದು ಬೆಳೆಸೋದನ್ನು ಕೆಲಸವನ್ನು ಒಂದು ಕಡೆ ಮಾಡಿದರೆ, ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ನಮ್ಮ ಜಾನಪದ ಕಲೆಗಳು ಇವಾಗ ಜಾನಪದಕ್ಕೆ ಯಾರು ಕೈಯೇ ಹಾಕೋದಿಲ್ಲ, ಮನಸ್ಸೇ ಮಾಡೋದಿಲ್ಲ, ಎಲ್ಲ ವೆಸ್ಟರ್ನ್ ಸಂಗೀತಕ್ಕೆ ಹೋಗೋದು ಜನ ಜಾಸ್ತಿ. ಆದರೆ ಈ ಟ್ರಸ್ಟಿ ಮುಖಾಂತರ
ಈ ಜಾನಪದ ಕಲೆಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಅದ್ಭುತ ಕಾರ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀಲಗಾರರ ಮೇಳ ಆಗಿರ್ಬೋದು, ಭೂತಕೋಲ ಆಗಿರ್ಬೋದು, ಮಂಟೇಸ್ವಾಮಿ ಕಥನ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ, ಚೌಡಕಿ ಪದಗಳು, ಎಲ್ಲಮ್ಮನ ಕಾವ್ಯ, ಡೊಳ್ಳು ಹಾಡುಗಳೊಂದು ರೀತಿ ಇದ್ದಾವೆ. ಈ ಭಾಗದಲ್ಲಿ ಬರೀ ಡೊಳ್ಳು ಕುಣಿತ ಒಂದೇ ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಇಡೀ ರಾತ್ರಿ ಡೊಳ್ಳುಗಳನ್ನು ಬಾರಿಸ್ತಾ ಹಾಡ್ತಕ್ಕಂಥ ಕಲಾವಿದರಿದ್ದಾರೆ. ಅಂಥ ಒಂದು ಕಲೆಗಳನ್ನು ಇವತ್ತು ಗಿಗಿಮೇಳ ಆಗಿರ್ಬೋದು, ನೂರಾರು ಕಲಾವಿದರನ್ನು ಅವರ ಮನೆ ಮನೆಗೆ ಹೋಗಿ ಅವರಲ್ಲಿ ಅಲ್ಲಿ ಇರ್ತಕ್ಕಂಥ ಜಾಗಗಳಿಗೆ ಈ ಒಂದು ತಂಡ ಹೋಗಿ ಅವರ ಜೀವನ ಚರಿತ್ರೆಯನ್ನು, ಅವರು ನಡೆದು ಬಂದಂಥ ದಾರಿಯನ್ನು, ಅವರು ಬೆಳೆಸ್ತಕ್ಕಂಥ ಕಲೆಯನ್ನು, ಅವರು ಮಾಡ್ತಕ್ಕಂಥ ಕಲೆಯನ್ನು, ಅವರ ಹಿಂದೆ ಇರ್ತಕ್ಕಂಥ ನೋವು ನಲಿವೆಗಳನ್ನು ದಾಖಲಿಸುವುದರ ಮುಖಾಂತರ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಅಕಾಡೆಮಿಗಳು ಮಾಡ್ತಾ ಇಲ್ಲ, ಯಾವ ಟ್ರಸ್ಟ್ಗಳು ಮಾಡ್ತಾ ಇಲ್ಲ, ಅಂಥ ಒಂದು ಕಾರ್ಯಕ್ಕೆ ಈ ಮೇರು ಫೌಂಡೇಶನ್ ಕೈ ಹಾಕಿದೆ ಅಂದರೆ ಎಲ್ಲರೂ ಮೆಚ್ಚುವಂಥ ಕೆಲಸ ಅಂತ ಹೇಳೋದಕ್ಕೆ ನಾನು ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾವು ಅಕಾಡೆಮಿಯರ್ ಮಾಡಬೇಕು ಆ ಕೆಲಸನ ಮಾಡಿಸ್ಬೇಕು ಇವರು ನಮಗೆ ಅವ್ರ ಕಡೆಯಿಂದ ನಮಗೆ ಕೆಲಸ ಮಾಡಬೇಕು. ಆದರೆ ಇವತ್ತು ಈ ಟ್ರಸ್ಟಿ ಹುಟ್ಟಾಕೊಂಡಿದೆಯಲ್ಲ, ಇದು ನೂರಾರು ವರ್ಷ ಬಾಳಬೇಕು, ಸಾವಿರಾರು ಇವರ ಕಡೆಯಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರದಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕನ್ನಡದ ಪರಿಚಯ, ಕಲೆಗಳ ಪರಿಚಯ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೋಡಿದ್ರಲ್ಲ ನೀಲಗಾರರ ಹಾಡುಗಳನ್ನು ಆಡಿದರು. ಮಲ್ಲಣ್ಣವ್ರು ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ. ಮೊದಲಿಗೆ ನೀಲಗಾರರು ಅಂದ ತಕ್ಷಣ ನಾನು ಯಾರೋ ಬರ್ತಾರೆ ಅಂದ್ಕೊಂಡಿದ್ದೆ. ನಮ್ಮ ಮಲ್ಲಣ್ಣ ಬಂದ, ಮಲ್ಲಣ್ಣ ಗೊರವರು ಕುಣಿತಿದ್ದಂತ, ಗೊರವರ ಕುಣಿತದವನು ಹೋಗಿ ನೀಲಗಾರರ ಪದ ಯಾಕೆ ಆಡ್ತಾ ಇದ್ದಾನೆ ಅಂತ ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಶ್ರೀವಸ್ತ ಇದ್ದಾರೆ ಇಲ್ಲಿ, ಅವ್ರ ಹತ್ರನೂ ಹೇಳ್ಕೊಂಡು ಇವ್ರು ಯಾಕ್ರಿ ಗೊರವರು ವೇಷ ಹಾಕ್ಕೊಂಡು ಬಂದು ನೀಲಗಾರರ ಹಾಡಾಡ್ತಾರೆ, ನೀಲಗಾರರ ವೇಷನೂ ಅಲ್ಲ, ನೀಲಗಾರರ ವಾದ್ಯನೂ ಅಲ್ಲ. ಶ್ರೀವಸ್ತ ಅವರು ತುಂಬ ಸರಿ ಅವರ ಟ್ರಸ್ಟಿಗೆ ಕರೆದು ನಮ್ಮನ್ನು ಎಲ್ಲಮ್ಮನ ನೃತ್ಯವನ್ನು, ಎಲ್ಲಮ್ಮನ ಚೌಡಕಿ ಪದಗಳನ್ನು ತುಂಬ ಸಾರಿ ಮಾಡಿಸಿ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರ ಮಾಡಿದಂಥ ಕಾರ್ಯಗಳು ಪತ್ರಿಕೆಯಲ್ಲಿ ಬಂದದ್ದನ್ನು ಇವತ್ತು ನಾನಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಮತ್ತು ಅವರು ನೀಲಗಾರರ ಹಾಡು ಮುಗಿದ ತಕ್ಷಣವೇ ಒಂದು ಪರಮೇಶ್ವರನ ಹಾಡನ್ನು ಹೇಳಿ ಅದನ್ನು ಮುಚ್ಚಾಕೊಂಡ್ಬಿಟ್ರು ಅವರು. ಹಂಗಾಗಿ ಕಲಾವಿದರು ಅವ್ರು ಬಂದ ಮೇಲೆ ಒಂದು ನಿಮಿಷ ಸಮಯ ತಗೊಂಡ್ರು, ಒಂದೂವರೆ ನಿಮಿಷ ಸಮಯ ತಗೊಂಡ್ರು. ನಾನು ನಮ್ಮವ್ರ ಹತ್ರ ಹೇಳ್ತಾ ಇದ್ದೆ, ಶ್ರೀವಸ್ತ ಅವ್ರ ಹತ್ರ, ನೋಡ್ರಿ ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಜಾನಪದ ಕಲಾವಿದರು ಭಾರತದಲ್ಲಿ ಹಿಂದೆ ಇದ್ದೀವಿ. ಯಕ್ಷಗಾನ ಕಲಾವಿದರು ಸಮಯ ಪ್ರಜ್ಞೆ ಉಳ್ಳವರು, ವೇಷಣ ಭೂಷಣ ಉಳ್ಳವರು, ಅವರು ಒಳ್ಳೆ ರೀತಿಯಿಂದ ನಡೆಯೋರು, ಇವತ್ತು ಅಂತಾರಾಷ್ಟ್ರ ಮಟ್ಟದ ಕಲಾವಿದರಾಗಿದ್ದಾರೆ. ನಮ್ಮ ಕಲಾವಿದರು ಈ ಥರ ಟೈಮನ್ನು ವೇಸ್ಟ್ ಮಾಡೋದ್ರಿಂದ ನಾವು ಇನ್ನೂವರೆಗೂ ಕೆಳಗೆ ಇದ್ದೀವಿ ಅಂತ ನಾನಿವತ್ತು ಮಾತಾಡ್ತಾ ಇದ್ದೆ ಅಲ್ಲಿ ಕುತ್ಕೊಂಡಾಗ. ಕಲಾವಿದರು ಸಮಯದ ಪ್ರಜ್ಞೆಯನ್ನು ಇರಬೇಕು, ವೇಷಭೂಷಗಳ ಪ್ರಜ್ಞೆ ಇರಬೇಕು. ಮೂರು ನಿಮಿಷ ಮಾಡಿದ್ರೆ ಎರಡು ಮುಕ್ಕಾಲು ನಿಮಿಷದಲ್ಲೇ ನಮ್ಮ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿಬಿಡಬೇಕು. ಇವಾಗ ಇದು 21ನೇ 22ನೇ ಶತಮಾನದಲ್ಲಿ ಕಾರ್ಯಕ್ರಮಗಳು ಹೆಂಗಿರಬೇಕಂದ್ರೆ ರಿಮೋಟ್ ಹಿಡ್ಕೊಂಡು ಟಿವಿ ಚಾನಲನ್ನು ಚೇಂಜ್ ಮಾಡ್ದಂಗಿರ್ಬೇಕು ಸ್ಟೇಜ್ ಮೇಲೆ. ಹಂಗಾದರೆ ಜನ ನೋಡ್ತಾರೆ, ಇಲ್ಲಾಂದರೆ ಇವಾಗ ಮಕ್ಕಳು ಯಾರು ನೋಡೋದೇ ಇಲ್ಲ, ಇವಾಗಿನ ಮಕ್ಕಳು ಯಾರೂ ನೋಡೋದಿಲ್ಲ. ಅಂಥ ಕೆಲಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಇವತ್ತು ಮೇರು ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ. ನಾನು ನಿನ್ನೆ ಹೋಗಬೇಕಾಗಿತ್ತು ಊರಿಗೆ, ನಾನು ಮನೆ ಬಿಟ್ಟು ಇವತ್ತಿಗೆ 11 ದಿವಸ ಆಯಿತು. ಉಡುಪಿ, ಬೆಂಗಳೂರು, ಚಾಮರಾಜನಗರ, ಮೈಸೂರು, ಬೆಂಗಳೂರು, ಮತ್ತೆ ಹಿಂದೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಇವತ್ತಿಗೆ 11 ದಿವಸ ಆಯ್ತು. ನಾನು ಹೋಗ್ಬೇಕು. ಕೃಷ್ಣ ಹೆಬ್ಬಾಳೆ ಅವರು ಫೋನ್ ಮಾಡಿದ್ರು ನನಗೆ, ನಂದು ಆವಾಗಲೇ ಇದು ಡೇಟು ಫಿಕ್ಸ್ ಆಗಿತ್ತು, ಮತ್ತು ಹೋಗೋ ಗಾಡಿನೂ ಬುಕ್ ಆಗಿತ್ತು, ನಾನು ಹೋಗೋದಕ್ಕೆ ಟ್ರೈನ್ಗೆ ಹೋಗೋದಕ್ಕೆ ಗಾಡಿನೂ ಬುಕ್ ಆಗಿತ್ತು. ಅವ್ರು ಫೋನ್ ಮಾಡಿದಾಗ ಆಯ್ತು ಹೇಳ್ರಿ ನೋಡ್ತೀನಿ, ನಂಗೆ ಸಮಯ ಸಿಕ್ಕರೆ ಬರ್ತೀನಿ, ನಾನು ಅವತ್ತಿಗೆ 11 ದಿನ ಆಗಿರುತ್ತೆ ಬಂದಿರೋದು, ನಾನು ನೋಡ್ತೀನಿ ರೀ ಅಂತ ಹೇಳಿಬಿಟ್ಟೆ. ಅದಕ್ಕೆ ಇವರೇನು ಮಾಡಿಬಿಟ್ರು, ವಾದಿ ಸಾರ್ ಅವ್ರನ್ನ ಹಿಡ್ಕೊಂಬಿಟ್ರು, ವಾದಿರಾಜ್ ಸಾರ್ನ ಹಿಡ್ಕೊಂಬಿಟ್ರು. ಮಂಜಮ್ಮರು ಹಿಂಗೆ ಹೇಳಿದಾರ್ರಿ, ಅವ್ರು ಬರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಂದರು. ವಾದಿರಾಜ್ ಸಾರ್ ಫೋನ್ ಮಾಡಿ, ಅಮ್ಮ ಹಿಂಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೀವು ಹೋಗ್ಬೇಕು, ಸಂತೋಷ್ ಜಿ ಸಾರ್ ಬರ್ತಾ ಇದ್ದಾರೆ, ನೀನು ಹೋಗಲೇಬೇಕು ಅಂದರು. ಆಯ್ತು ಸರ್ ಹೋಗ್ತೀನಿ ಅಂತಂದೆ. ಮಣಿಯವರಿಗೆ ಮಣಿಯದಂತ ಊರಮ್ಮನ ಕಾಣ, ನಾವು ಗಾದಿ ಮಾತು ಹೇಳ್ತೀವಿ, ಎಲ್ರಿಗೂ ಮಣಿಯೋದಿಲ್ಲಂತ ಊರಮ್ಮನ ಕಾಣೋದು, ಯಾರಿಗೆ ಮಣಿಬೇಕು ಅವ್ರಿಗೆ ಮಣಿಬೇಕಂತ. ಹಂಗೆ ವಾದಿರಾಜರು ಹೇಳಿದ ಮೇಲೆ ನಾನು ಆಯ್ತು ಬಿಡ್ರಿ ಆಯ್ತಾ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡೆ. ನಿನ್ನೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇವತ್ತು ಟಿಕೆಟ್ ಮಾಡಿದರೆ 8:30 8:30 ಗಾಡಿ ಬರುತ್ತೆ ಹೋಗ್ಬೇಕು. ಹಂಗೆ ಕೃಷ್ಣ ಅವರು ನನ್ನನ್ನು ಹಿಡಿದು ಹಾಕ್ಕೊಂಬಿಟ್ರಿ ಇಲ್ಲಿಗೆ. ಇವತ್ತು ಅವ್ರ ಮಾತಿಗೆ
ಬೆಲೆ ಕೊಟ್ಟು ವಾದಿರಾಜ್ ಸರ್ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಯಾವ ಪ್ರಶಸ್ತಿಗಳ ಹಿಂದೆ ಹೋದವಳಲ್ಲ ಯಾವ ಅಧಿಕಾರದ ಹಿಂದೆ ಹೋದವಳಲ್ಲ ಯಾವ ಕಾರ್ಯಕ್ರಮಗಳನ್ನು ಕೊಡ್ರಿ ಅಂತ ಯಾವ ಇಲಾಖೆಗೂ ಯಾವ ಅಕಾಡೆಮಿಗೂ ನಾನೊಂದು ಅರ್ಜಿಯನ್ನು ಹಾಕ್ಕೊಂಡಿಲ್ಲ ಇವತ್ತು ನಾನು ಕಾರ್ಯಕ್ರಮ ನನ್ನ ಅಕಾಡೆಮಿಯಲ್ಲಿರುವಾಗ ಹೋದ ಬಾರಿ ಇದೇ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಯಾರೋ ಒಬ್ಬ ವಿದ್ವಾಂಸರು ಬಂದ್ರಿ ಏನ್ರಿ ಬರ್ರಿ ಅಂತ ಕುಂದ್ರಿಸಿದೆ ಅಮ್ಮ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತಂದರು ನಿಮ್ಮ ಸಾಧನೆ ಏನು ವಯಸ್ಸೆಷ್ಟು ನಿಮ್ಮ ಸಾಧನೆ ಏನು ಅಂತ ಕೇಳಿದಾಗ ಅವ್ರು ಇಷ್ಟುದ್ದ ಲೀಸ್ಟನ್ನು ಇಟ್ಟರು ಆಯ್ತು ರೀ ನೋಡ್ತೀನಿ ಅಂದರೆ ಅಮ್ಮ ಏನಾರ ಕೊಡಬೇಕಾ ಅಂದರೆ ಏನು ಕೊಡ್ತೀರಿ ಅಂತ ಕೇಳಿದೆ ಅಮ್ಮ ನೀವೇನು ಹೇಳ್ತೀರ ಅದನ್ನು ಕೊಡ್ತೀನಮ್ಮ ಅಂತಂದರು ಇಲ್ಲರಿ ನೀವು ಮೊದಲು ಹೇಳ್ರಿ ಏನು ಕೊಡ್ತೀರಿ ಅಂತ ಹೇಳಿದೆ ಅಮ್ಮ ಅದು 1 ಲಕ್ಷ ರೂಪಾಯಿ ಬರುತ್ತಲ್ಲ ನೀನೇ ತೊಗೊಂಬಿಡು ಅಂದರು ಅಷ್ಟೇನಾ ಅಂದೆ ನಾನು ಅಷ್ಟೇನಾ ಅಂತ ಅನುಮಾನ ಇದ್ದರೆ ಅಮ್ಮ ನಾನು ಇವಾಗಲೇ ಚೆಕ್ ಬರ್ಕೊಟ್ಟು ಬಿಡ್ತೀನಿ ಆವಾಗ ಅದು ದುಡ್ಡು ಬಂದದ್ದು ನನಗೆ ಬರುತ್ತೆ ಇವಾಗಲೇ ಅಡ್ವಾನ್ಸಾಗಿ ಚೆಕ್ ಬರ್ಕೊಡ್ತೀನಿ ಅಂದೆ ಏಯ್ ಎದಳ ಮೇಲೆ ಅಂದೆ ನಾನು ಯಾರಿಗೆ ದುಡ್ಡಿನ ಆಸೆ ತೋರಿಸ್ತಾ ಇದೀಯ ಯಾರಿಗೆ ದುಡ್ಡಿನ ಆಸೆ ತೋರಿಸ್ತಾ ಇದೀಯಾ ನನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಈ ಕಡೆಗೆ ಈ ಕಡೆಗೆ ಬಂದರೆ ಹೆಂಡ ಗಂಡ ಇಲ್ಲ ಮಕ್ಕಳಿಲ್ಲ ಯಾರಿಗೆ ಗಳಿಸಿ ಸಾಯಿಲಿ ನಾನು 1 ಲಕ್ಷ ರೂಪಾಯಿ ತಗೊಂಡು ನಾನು ಎದ್ದೇನೆ ಜೋಗಿ ಅಂದರೆ ಹೆಗಲ ಮೇಲೆ ಕಡಾಸ ಐತಿ ಅನ್ನಕ್ಕೆ ನಾನು ನಾನು ಜಾನಪದ ಕಲಾವಿದೆ ನನಗೆ ಯಾವುದು ಗಳಿಸ್ಬೇಕನ್ನ ಆಸೆ ಇಲ್ಲ ಮರ್ಯಾದಿಂದ ಎದ್ದು ಹೋಗ್ತೀಯ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಲ ಅಂದೆ ಏ ಇಲ್ಲಮ್ಮ ಹೋಗ್ತೀನಮ್ಮ ಹೋಗ್ತೀನಮ್ಮ ಅಂತ ಎದ್ದೋದ ಆವಾಗ ಗೊತ್ತಾಯಿತು ಪ್ರಶಸ್ತಿಯ ಬೆಲೆ ಏನು ಅಂತ ನನಗೆ ಆವಾಗ ಗೊತ್ತಾಯಿತು ಅದುವರೆಗೆ ನನಗೆ ಪ್ರಶಸ್ತಿಗೆ ಇಷ್ಟು ಕಷ್ಟ ಬೀಳಬೇಕಾ ಅಧಿಕಾರಕ್ಕೆ ಇಷ್ಟು ಕಷ್ಟ ಬೀಳಬೇಕಂತ ದೇವರಾಣಿ ನಿಮ್ಮೆಲ್ಲರ ಸಾಕ್ಷಿಯಾಗಿ ನನಗೆ ಗೊತ್ತಿದ್ದಿಲ್ಲ ಎಷ್ಟು ತಲೆ ತಿಂತಾರಂದರೆ ಕೊನೆಗೆ ನಾನೀಗ ರಾಜ್ಯೋತ್ಸವ ಬಂದಿರೋದ್ರಿಂದ ಕಮಿಟಿಯಲ್ಲಿರೋದ್ರಿಂದ ನಾನು ಯಾಕೆ ಅಧ್ಯಕ್ಷಳಾಗಿದ್ದೀನಪ್ಪ ಅಂತ ಕಣ್ಣೀರು ಹಾಕತಕ್ಕಂಥ ಹೊತ್ತು ಬಂದೋಗಿದೆ ಅಷ್ಟು ಜನರಿಗೆ ಕರ್ನಾಟಕದಿಂದ ಸಾವಿರಾರು ಜನ ಮಾಡ್ತಾರೆ ನಾನು ಇವಾಗ ನೀವು ಕಲಾವಿದರನ್ನು ಸೃಷ್ಟಿಸ್ತಾ ಇದ್ದೀರ ಕಲಾವಿದರನ್ನ ಬೆಳೆಸ್ತಾ ಇದ್ದೀರ ಆ ಕಲಾವಿದರಿಗೆ ನೀವು ಒಂದು ಮಾತು ಹೇಳ್ರಿ ಕಲೆಯನ್ನು ಬೆನ್ನತ್ತರಿ ವಿನಃ ದುಡ್ಡಿನಿಂದ ಬೆನ್ನತ್ತಬೇಡ್ರಿ ದುಡ್ಡಿನಿಂದ ಬೆನ್ನತ್ತಬೇಡ್ರಿ ಕಲೆಯನ್ನು ಬೆನ್ನತ್ತರಿ ಅದು ನಿಮ್ಮನ್ನು ಕಾಪಾಡುತ್ತೆ ಕೈ ಇಡುತ್ತೆ ಬರೋದು ಎಲ್ಲಿದ್ದರೂ ಬರ್ತಾಳೆ ಅಟ್ಟಂತೆ ಹೋದ್ರೆ ಮಿಟ್ಟೆ ಅಂತಕ್ಕೆ ಬರ್ತಾಳಂತೆ ಯಾಕ್ರೆ ಚಿಂತೆ ಮಾಡಬೇಕು ಹಂಗಾಗಿ ಕಲೆಯನ್ನು ಬೆನ್ನತ್ತರಿ ಅಂತ ಹೇಳಿ ಯುವಕರಲ್ಲಿ ನೀವು ಅದನ್ನು ಅಳವಡಿಸ್ಬೇಕು ಅವರಿಗೆ ಬೋಧನೆಯನ್ನು ಮಾಡಬೇಕು ನಾನು ಮಂಜಮ್ಮ ಜೋಗ್ತಿ ಯಾವಾಗಲೂ ಮಂಜಮ್ಮ ಜೋಗ್ತಿನೇ ಆಗಿರ್ತೀನಿ ನಾನು ಯಾವ ಪದ್ಮಶ್ರೀ ತಗೊಂಡ್ರು ಯಾವ ಅಧ್ಯಕ್ಷರಾದ್ರೂ ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಿ ನನಗೆ ಯಾವ ಹಮ್ಮು ಬಿಮ್ಮು ಅಹಂಕಾರ ನನಗೆ ಯಾವುದು ಇಲ್ಲ ನಾನಿವಾಗ ಇಷ್ಟು ದೊಡ್ಡ ಪ್ರಶಸ್ತಿ ಇಂಥ ದೊಡ್ಡ ವೇದಿಕೆಯಲ್ಲಿದ್ದೀನಿ ಅಂದರೆ ಮಂಜಮ್ಮರ ದೊಡ್ಡ ಬಿಲ್ಡಿಂಗ್ನಾಗಿರ್ಬೋದೇನೋ ಅನ್ಕೊಂಡಿದ್ದೀನಿ ನಾನು ಇನ್ನವರೆಗೂ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಇನ್ನವರೆಗೂ ಒಂದು ಸೀಟಿನ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೀನಿ ನಾನು ಮನೆಗೆ ಬಂದಿರತಕ್ಕಂಥ ಪ್ರಶಸ್ತಿ ಮೊಮೆಂಟ್ಗಳನ್ನು ಕೈ ಚೀಲಗಳಲ್ಲಿ ತುಂಬಿಟ್ಟಿದ್ದೀನಿ ಟ್ರಂಕ್ಗಳಲ್ಲಿ ತುಂಬಿಟ್ಟಿದ್ದೀನಿ ಆ ಫೋಟೋಗಳು ಹಾಕ್ಕೊಳ್ಳೋದಕ್ಕೆ ಜಾಗ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಬಂಧುಗಳೇ 17-21 ಸೈಟು 17 ಅಡಿ ಅಗಲ 21 ಅಡಿ ಉದ್ದ ಇರ್ತಕ್ಕಂಥ ಸೈಟನ್ನು 4 ವರ್ಷದಿಂದ ಕಟ್ತಾ ಇದ್ದೀನಿ ರೀ 4 ವರ್ಷದಿಂದ ಕಟ್ತಾ ಇದ್ದೀನಿ ಅದೇ ಮಾತನ್ನೇ ಅವತ್ತು ಜಾನಪದ ವಿದ್ವಾಂಸಿಗೆ ಹೇಳಿದೆ ಅಂಥ ಅಷ್ಟು ದುಡ್ಡೇನಾರ ನಾನು ಇವತ್ತು ಅಂಥದ್ದೆಲ್ಲ ನಾನು ಕೆಲಸ ಮಾಡಿದರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಿದ್ದೆ ದೊಡ್ಡ ಗುಡಿಗೋಪುರವನ್ನು ಕಟ್ಟಿಸ್ತಿದ್ದೆ ನನಗೆ ಆಸೆ ಇಲ್ಲಪ್ಪ ಅಂದೆ ನಾನು ಯಾವತ್ತು ನಿಮ್ಮೆಲ್ಲರ ಸೇವಕಳಾಗಿ ಇರ್ತೀನಿ ಕಲೆಯನ್ನು ಬೆಳೆಸ್ರಿ ಕಲೆಯನ್ನು ಉಳಿಸ್ರಿ ಕನ್ನಡ ನಾಡನ್ನು ಉಳಿಸ್ರಿ ಕನ್ನಡ ಸಂಸ್ಕೃತಿಯನ್ನು ಉಳಿಸ್ರಿ ನಮ್ಮತನವನ್ನು ಉಳಿಸ್ರಿ ನಮ್ಮ ಜನಪದವನ್ನು ಉಳಿಸ್ರಿ ಅಂತ ಹೇಳ್ತಾ ಇವತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು ನಿಮ್ಮ ಮಾತು ನಿಜವಾಗ್ಲೂ ನಮಗೆ ಸಾಕಷ್ಟು ಪ್ರೇರಣೆ ಕೊಟ್ಟಿದೆ ನಮಗೆ ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋಷ್ಟು ಹುಮ್ಮಸ್ಸು ಕೊಟ್ಟಿದೆ ನಿಮ್ಮ ಜೊತೆ ನಮ್ಮ ಜೊತೆ ಇದ್ದಲ್ಲಿ ನಾವು ಖಂಡಿತ ಅನ್ನಷ್ಟು ಕೆಲಸ ಮಾಡ್ತೀವಿ ಅನ್ನೋ ಭರವಸೆಯನ್ನ ನಾನು ಕೊಡ್ತೀನಿ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ ಕೊಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಆಗಲೇ ಹಲವಾರು ಮೊಮೆಂಟೋಗಳಿದೆ ಅದರಲ್ಲಿ ಇದು ಒಂದು ತುಂಬ ಧನ್ಯವಾದಗಳು ಈಗ ನಿಮಗೆಲ್ಲರಿಗೂ ಒಂದು ಸಣ್ಣ ಕ್ವಿಜ್ ನಾನು ಒಂದು ಲೈನ್ ಹೇಳ್ತೀನಿ ಯಾರ ಲೈನು ಯಾರು ಹೇಳಿದ್ದು ಅಂತ ಗೆಸ್ ಮಾಡೋದಕ್ಕೆ ಪ್ರಯತ್ನ ಪಡಿ
do not apply secular logic to religious places because you do not tolerate application of religious logic to secular places. ಇದು ನಮ್ಮ ಕಿವಿಯಲ್ಲಿ ಯಾವಾಗಲೂ ಕೇಳ್ತಾ ಇರುತ್ತೆ. ಅಷ್ಟು ಸಲ ನೋಡಿದೀವಿ, ಅಷ್ಟು ಸಲ ಕೇಳಿದೀವಿ. The kind of power that his statements have, the kind of energy that his speech has is unmatched. Known for his arguments on the Sabarimala case, the reasoning, logic and clarity that he brings about in his speech is incomparable. This lawyer from IIT Kharagpur, like a lot of Indians, any guesses what he was before he became a lawyer? Yes, he was an engineer, a mechanical engineer. And he has now turned a writer with the launch of his book, India That Is Bharat. He is truly an inspiration and actually a role model. In the times when Bollywood actors were role models, we have an amazing personality, a lawyer who speaks for India, who is a role model for youth today. We are very proud to have Sri J. Sai Deepak with us. We'd love to share your thoughts. Namaskar. Thanks to the previous speaker who spoke in Kannada, I had the honor and privilege of Sri B.L. Santoshji playing the role of a translator. So I don't think quite a few people can actually boast of that particular achievement. So I'm grateful to B.L. Santoshji for giving me an opportunity to share space with him. I'm grateful to the Meru Foundation for coming up with this fantastic initiative and for giving me an opportunity to share space with all these brilliant creative minds. I honestly feel out of place because I don't know what I'm doing here, except for the fact that I realize that I know very little. And when each time I see someone speak proficiently in an Indian tongue, I regret knowing English equally proficiently. So I don't know what to make of it. In fact, I was having a conversation earlier in the evening with Amish Tripathi as to the importance of language and all that, and that it's a carrier of idiom, a carrier of history, a carrier of civilization. But most importantly, I think look at the natural confidence with which the earlier speaker spoke in her mother tongue. And I don't think anybody needed to teach her the art of oration, elocution, or whatever it is. And the confidence levels that we typically associate with speech in an alien tongue is overrated. It's seriously overrated. Maybe because partially there is a certain mindset which gives you the impression that there is something great going on, merely because the person happens to speak in a foreign language. But I've always found native speakers unmatched in their ability to enthrall the audience and the confidence with which they engage with the audience, because they're able to touch the pulse of the audience with their command and grasp over the native idiom, which I think is the essence of knowing a language and the culture that goes with it. I heard Sri Achyutaji's talk very keenly, and I'm very, very happy that finally the value of institutionalizing such initiatives is something that we are seeing in our life and time, because typically what has happened is that such initiatives have had heroic, valiant lone attempts, where you have a lot of individuals putting in a lot of effort, but ultimately dying bitter, let's say, poor penury deaths. And here's a situation where a bunch of like-minded people have come together to actually save what they believe are the arts on the verge of extinction. According to me, Indic arts will see a resurgence simply because this very initiative tells me that the stars are aligning in favor of Indic arts and revival of Indic arts. And the reason I make this particular statement, and not because I wish to say this for the sake of public consumption, is because when a self-driven group of people come together and they realize that there is a lot that needs to be done, and they look for support from the society as opposed to support from the state, that indicates multiple things. One, that they clearly understand, or at least they know for a fact, that they can put faith in the society's conscience to support that initiative. So that means that spirit of Indic consciousness is still alive in the society, notwithstanding the multiple waves of colonization that we have seen. In fact, as part of the book, I've spoken of the Islamic colonization, I've spoken of the Christian colonization.
But I think the most pernicious colonization that this country has ever witnessed is the Nehruvian Marxist colonization. And the reason I think it's important to highlight that is because I think this culture and the civilization has suffered at the hands of its own people more than outsiders. And that happens to be the tragedy of our situation. And when I see that the first audience that we are having to convince, to persuade, to argue, to contest, and to debate is our own people, it clearly shows the advanced stage of decay of this particular situation. And let's say it's reached a very advanced situation where now the foreigner has succeeded in pitting you against your own brother, against your own sister, and you're having to convince the validity and the legitimacy of your culture and your existence, not to an outsider, but an insider who thinks like an outsider. So therefore, I'm very, very happy that this initiative has come about. Most importantly, as a lawyer, I think the buzzword that immediately caught my ears was the reference to the GI tag. I'm so happy that you spoke of it, because I think it's important to understand the value of documentation. It's unfortunate that we have come down to the level of documentation, because it points to a different thing altogether. All the arts that we have just seen being performed in front of us fundamentally showcase the strength of the oral tradition, the strength of the living oral tradition, and precisely because it happens to be an oral tradition, notwithstanding the number of libraries and institutions that have been burnt and razed to the ground, these traditions have survived. And therefore, the value of this oral tradition is something that is incomparable and it can't be measured. Not just that, when a society depends on an oral tradition, it points, according to me, to a very different issue altogether. One is that obviously we believe in the sanctity of the sound and its relationship with creation. So obviously there is a reference to Nada Brahmam on a regular basis, whenever you emphasize on the importance and the power behind sound. But secondly, from sound it comes down to the tongue, which effectively means you understand the power of the tongue, and you also understand that any statement or word that you give, you are expected to maintain and preserve the integrity and sanctity of that word. Which is why when people say that Indians don't have a sense of history, Indians don't have a sense of documentation, I say no, we have actually put faith in honor codes. We have actually put faith in the integrity of the individual. And therefore, when someone makes a promise, we hope that the person will actually. So that shows the distinction between two cultures. One believes that human beings are fundamentally good and there is a repository of divine consciousness in them, and therefore you can put faith in them. The other believes that not just are you a flock of sheep, you're also born in the mold of a sinner in the first place, and therefore you need an external sanction, you need an external stick to keep you in line and to keep you in order. That is the distinction. So if at all there is a culture that actually respects the dignity of human beings and the value of individuals, it has to be this culture and not any other culture. This is extremely important for us to understand, because each time I speak of bringing back our own value systems, our own legal philosophies in practice, I keep getting this question over and over again. Don't you think that if a culture comes back, then the concept of social control is back? What do you do with individual rights? What do you do with rights of, let's say, women? What most people fail to understand is that women have gained rights in the West not because of their culture, but despite their culture, and precisely why they have needed feminist movements to assert their position in the society. You don't worship the feminine, you fundamentally think of her as having come out of an adjunct part of a male body. This is the kind of, let's say, treatment that you have starting from your scripture to your society. No wonder you've needed a feminist movement. So the absence of a feminist movement as far as Bharat is concerned is not proof of enslavement of women, but is the absence of the need for such a movement in the first place. When I make this particular statement, people end up asking me this question, then what do you make of child marriages? What do you make of the parda system? Well, I'm sorry to say, blame the outsider. Blame the outsider. You have to blame the outsider, you have no other option. When you're dealing with a certain mindset which has no problems engaging in necrophilia, that is even after the body is dead, even after the person is dead, and which fundamentally does not see divinity in, let's say, a young girl, then you have no other option but to actually follow certain systems to protect your dignity. I am a fourth generation Hyderabadi Tamilian, and having lived under the Nizam, our family can certainly vouch for this particular fact. Because whether or not women of the other community were expected to wear the parda, women of the Hindu community had to wear the parda for the simple reason that if the Nizam's entourage was out in the streets, you never know which woman was going to be picked up. And therefore, parda was a
was a requirement, was a compulsion. The reason I'm making all these points as part of this particular, let's say, session or this event, I think is that art will perform a much more powerful role in busting popular myths in young minds, much more than 1,000 books put together. It's unfortunate, it's really unfortunate that the Marxist side has actually understood the value of art as far as propagation of information is concerned, and it has effectively captured that particular space over the last 60, 70 years. And for a bunch of people to survive in such a toxic atmosphere and retain the optimism to come together, to put together this initiative, reflects not only their confidence in their own self, but also confidence in the civilization. So please give a round of applause to the people who have actually come out with this brilliant initiative. As someone who practices in a fraternity which follows the road of, I mean, the rule of the Indian traffic, which is keep left. Okay. So I know for a fact how difficult it is to actually survive in this toxic atmosphere. If that is the principle that is to be followed as far as my fraternity is concerned in the realm of art, in the realm of culture, left is default right. Okay? So I believe that this effectively has revived, even if I say so myself, these initiatives are a reflection of the revival of the Indic spirit of resistance in its own forms in different planes, in different departments. So while Kshatra is typically associated with a martial tradition, I believe that Kshatra fundamentally represents a spirit of resistance. So anybody who's managed to come out with these self-driven, society-driven initiatives in such a toxic atmosphere is fundamentally living by the rule of a Kshatra. So all of us are intellectual Kshatriyas in that particular sense. So kudos to you. I hope you have the support that you need from the society. And I'll go back to my pet peeve as part of this particular topic. I don't think I'll take more than 5 minutes. I'll just make this point. Precisely so that such initiatives are not entirely left to the munificence and goodwill of the society at large, because the society at large is an amorphous entity. You don't know where you're going to get the money from. You don't know who's going to commit resources to. The temple was meant to perform the role of patron of the arts. So therefore, ಟೀಕೆ ಬರಬೇಕು ಅನ್ನೋದು ತುಂಬಾ ಸಹಜ, ಅದನ್ನು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಇಲ್ಲಿ ಕೂತಿರೋರು ಯಾರು ದೇವರೇನಲ್ಲ, ತಪ್ಪು ಮಾಡದೇನೆ ಇರುವಂತ ದೇವರೇನಲ್ಲ. ತಪ್ಪಿದ್ರೆ ಟೀಕೆಗಳು ಬರಬೇಕು, ತಪ್ಪಿದ್ರೆ ಟಿಪ್ಪಣಿಗಳು ಬರಬೇಕು, ತಪ್ಪಿದ್ರೆ ಸಹೃದಯತೆಯಿಂದ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ನಮಗೂ ಒಂದಷ್ಟು ಸಲಹೆಗಳು ಬರಬೇಕು, ಮಾರ್ಗದರ್ಶನ ಸಿಗಬೇಕು, ಕೆಲವೊಮ್ಮೆ ಬಡದು ಹೇಳಬೇಕು ಅಣ್ಣ. ಆದರೆ ತಪ್ಪೇ ಇಲ್ಲದೆ ಇರತಕ್ಕಂಥ ಜಾಗಗಳಲ್ಲೂ ಕೂಡ ನಾವು ಇದನ್ನು ವಿರೋಧಿಸ್ಲಿಕ್ಕೋಸ್ಕರ ವಿರೋಧಿಸ್ತೀವಿ ಅನ್ನುವಂತಹ ಒಂದು ನೆಲೆಯಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬೆಳ್ಕೊಂಡು ಬಂತ. ಆ ವ್ಯವಸ್ಥೆಯನ್ನು ಹಿಮ್ಮೆಟ್ಟಿಸಬೇಕು ಅಂತ ಇವತ್ತು ಜಾಗಗಳಲ್ಲಿ ಸ್ಥಳ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಇವತ್ತು ಅದಕ್ಕೋಸ್ಕರ ಸಮಾಜ ಎದ್ದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಆ ಥರ ಇವತ್ತು ಮೇರು ಫೌಂಡೇಶನ್ ಕೂಡ ನಮ್ದು ಅದರಲ್ಲೊಂದು ಪಾತ್ರ ಇದೆ. ಅದನ್ನು ಕಲೆಯ ಪುನರುಜ್ಜೀವನದ ಮುಖಾಂತರ, ಅದಕ್ಕೆ ಮತ್ತಷ್ಟು ಮಹತ್ವವನ್ನು ಕೊಡೋದ್ರ ಮುಖಾಂತರ ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಅಂದ್ಕೊಂಡು ಹೊರಟಿದ್ದಾರೆ. ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ, ಅವ್ರಿಗೆ ಸಹಕಾರ ಕೊಡಲಿಕ್ಕೆ ಇಲ್ಲಿ ತುಂಬ ಜನ ಬಂದಿದ್ದೀರಿ. ಪ್ರಕಾಶ್ ಬೆಳವಾಡಿಯವರು ಬಂದಿದ್ದಾರೆ, ಸೇತುರಾಮ್ ಅವರು ಬಂದಿದ್ದಾರೆ, ಅಭಿರುಚಿ ಚಂದ್ರು ಅವರು ಬಂದಿದ್ದಾರೆ, ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರು ಬಂದಿದ್ದಾರೆ. ಸಮಾಜದ ಅನೇಕ ರಂಗಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ, ಅದು ಕೇವಲ ಕಲೆ ಅಲ್ಲ, ಕಲೆಯ ಮೇಲಿನ ಅಭಿಮಾನದಿಂದ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಹೃದಯ ಬಂಧುಗಳು ಬಂದಿದ್ದಾರೆ. ನಾನು ಅವರೆಲ್ಲರ ಅವರಲ್ಲಿ ಅನೇಕರ ಮಿತ್ರನಾಗಿ, ಅವರಲ್ಲಿ ಅನೇಕರ ಜೊತೆ ಕೆಲಸ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆಯ ಭಾಗವಾಗಿ ನಾನು ಮೊದಲನೇದು ಮೇರು ಫೌಂಡೇಶನ್ನವರಿಗೆ ನಾನು ಹೇಳಲಿಕ್ಕೆ ಅಂತ ಬಯಸ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಕನಸುಗಳನ್ನ ಏನು ಅಂಗಳದ ಮೇಲೆ ಅದನ್ನು ಪಡಿ ಮೂಡಿಸ್ಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತೀರೋ ನಾವು ಕೂಡ ಆ ಕನಸಿದ್ದೇ ಭಾಗ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಆರಂಭದಲ್ಲೇ ಹೇಳಲಿಕ್ಕೆ ಅಂತ ಬಯಸ್ತೇನೆ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಡ್ರೀಮ್ ಅಣ್ಣ. ಹಾಗೆ ಕೇವಲ ನಿಮ್ಮ ಆನಂದದ ಸಮಯದಲ್ಲಿ, ನೀವು ಮಾಡಿದ ಸಾಧನೆಯ ಸಂದರ್ಭದಲ್ಲಿ ಅಥವಾ ನಿಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಿಮಗೆ ತೊಂದರೆ ಆದಂಥ ಸಂದರ್ಭದಲ್ಲೂ, ನಿಮಗೆ ಕಷ್ಟದ ಸಂದರ್ಭದಲ್ಲೂ ಇಲ್ಲಿರೋ ತುಂಬ ಜನ ವಿ ಆರ್ ಓನ್ಲಿ ಎ ಫೋನ್ ಕಾಲ್ ಅವೇ ಅನ್ನುವಂಥ ಆಶ್ವಾಸನೆ ಭರವಸೆನೂ ಕೂಡ ನಾನು ನಿಮ್ಗೆ ಕೊಡಲಿಕ್ಕೆ ಅಂತ ಬಯಸ್ತೇನೆ. ವಿ ಆರ್ ಜಸ್ಟ್ ಎ ಫೋನ್ ಕಾಲ್ ಅವೇ. ಪಕ್ಕದಲ್ಲಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮದು ಜವಾಬ್ದಾರಿಗಳಿದ್ದಾವೆ, ಬಟ್ ವಿ ಆರ್ ಎ ಫೋನ್ ಕಾಲ್ ಅವೇ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಸಮಾಜದಲ್ಲಿ ಈ ಕೆಲಸವನ್ನು ನೀವು ಮುಂದುವರಿಸಬೇಕು ಅಂತೇಳಿ ಇಲ್ಲಿರುವಂಥ ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕಳಕಳಿಯಿಂದ ನಾನು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಬಯಸ್ತೇನೆ. ಭಾರತೀಯ ಅನ್ನುವಂಥದ್ದು ಸ್ವಲ್ಪ ಮುಂದುವರೆದ್ರೆ, ಹೇಳಲಿಕ್ಕೆ ಧೈರ್ಯ ಇದ್ದರೆ ಹಿಂದೂ ಅನ್ನುವಂಥದ್ದು, ಎಲ್ಲವನ್ನೂ ಕೂಡ
ಹೀಯಾಳಿಕೆಯಿಂದ ನೋಡಬೇಕು ಅನ್ನುವಂಥ ಒಂದು ಬಹುದೊಡ್ಡ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಕಳೆದೊಂದು 50-60 ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ನಿರ್ಮಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನ ಗೆಲ್ಲಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ, ಯಾವಾಗ ಚುನಾವಣೆಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಉಳಿದೆಲ್ಲ ರಂಗಗಳನ್ನ ಆವರಿಸ್ಕೊಳ್ಳೋದ್ರಲ್ಲಿ ಅವರು ಪ್ರವೀಣರು ಆಗಿದ್ದರು, ಎಕ್ಸ್ಪರ್ಟ್ಸು ಆಗಿದ್ದರು, ಅವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ, ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಐಸಿಸ್ನ ಸಂಘರ್ಷ ತುಟ್ಟ ತುದಿಗೆ ತಲುಪಿದ್ದಂಥ ದಿನಗಳಲ್ಲಿ ಅಮೆರಿಕದ ಕಮಾಂಡರ್ ಯಾರು ಆ ಯುದ್ಧವನ್ನು ಸಂಘಟಿಸ್ದ, ಆ ಯುದ್ಧದಲ್ಲಿ ಐಸಿಸ್ನ ವಿರುದ್ಧ ಹೋರಾಡ್ದ, ಐಸಿಸ್ನ ಕ್ರಶ್ ಮಾಡಿದ ನಂತರ, ಆಫ್ಟರ್ ಕ್ರಶಿಂಗ್ ಡೆಸಿಮೇಟಿಂಗ್ ಐಸಿಸ್, ಇಟ್ ಒಳ್ಳೆ ವೆರಿ ಬಿಗ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಗ್ನಿಫಿಕೆಂಟ್ ಸೆಂಟೆನ್ಸ್ ಅನ್ ಆಫ್ಟರ್ ರಿಟರ್ನಿಂಗ್ ಬ್ಯಾಕ್ ಟು ಅಮೆರಿಕಾ ಹಿ ಜಸ್ಟ್ ಟೋಲ್ಡ್ ಒನ್ ಸಿಂಗಲ್ ಸೆಂಟೆನ್ಸ್ ಅನ್. ಅದು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನಾನು ಅಂದ್ಕೊಳ್ತೀನಿ ಒಂಥರ ಗೈಡ್ಲೈನ್ ಥರದ ವಾಕ್ಯ ಆಚರಣೆ. ಇಟ್ ಒಳ್ಳೆ ವೆರಿ ಸ್ಮಾಲ್ ಸೆಂಟೆನ್ಸ್ ಬಟ್ ಇಟ್ಸ್ ಸಿಗ್ನಿಫಿಕೆನ್ಸ್ ಫಾರ್ ಲಾಟ್ ಮೋರ್ ಅನ್. ಇಟ್ ಒಳ್ಳೆ ಐಸಿಸ್ ಹ್ಯಾಸ್ ಲಾಸ್ಟ್ ಗ್ರೌಂಡ್ ಬಟ್ ಗೈನ್ಡ್ ಸ್ಪೇಸ್ ಅನ್. ತುಂಬ ದೊಡ್ಡದಲ್ಲ ವಾಕ್ಯ, ಏನು ರಾಕೆಟ್ ಸೈನ್ಸ್ನ ವಾಕ್ಯನೂ ಅಲ್ಲ, ಭಾಳ ವಿದ್ವತ್ ಪರಿಷತ್ತಿನ ವಾಕ್ಯ ಕೂಡ ಅಲ್ಲ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯ, ಆದರೆ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯ. ಐಸಿಸ್ ಹ್ಯಾಸ್ ಲಾಸ್ಟ್ ಗ್ರೌಂಡ್ ಬಟ್ ಗೈನ್ಡ್ ಸ್ಪೇಸ್ ಅಂತ ಅವ್ರು ಹೇಳಿದ್ರು. ಇವತ್ತು ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಘಟನೆಗಳನ್ನ, ಹಿಂಸೆಯ ಘಟನೆಗಳನ್ನು, ವೈಚಾರಿಕ ಹಿಂಸೆಯ ಘಟನೆಗಳನ್ನು, ಯಾಕಂದರೆ ನಡೀತಾ ಇರ್ತಕ್ಕಂಥದ್ದು ಇಂಟಲೆಕ್ಚುಯಲ್ ಆ್ಯಕ್ಟಿವಿಟಿ ಅಲ್ಲ, ನಮ್ಮ ದೇಶದಲ್ಲೂ ಮತ್ತು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ನಡೀತಕ್ಕಂಥದ್ದು, ಇಟ್ ಇಸ್ ಇಂಟಲೆಕ್ಚುಯಲ್ ವಯಲೆನ್ಸ್ ಅದು. ಆ ಇಂಟಲೆಕ್ಚುಯಲ್ ವೈಲೆನ್ಸ್ ಇಡೀ ಜಗತ್ತಿನಲ್ಲಿ ನಡೀತಾ ಇರೋದನ್ನ ನೋಡಬೇಕಾದ್ರೆ ನಮ್ಗೆ ಆ ವಾಕ್ಯ ಅರ್ಥ ಗೊತ್ತಾಗುತ್ತೆ, ಐಸಿಸ್ ಹ್ಯಾಸ್ ಲಾಸ್ಟ್ ಗ್ರೌಂಡ್ ಬಟ್ ಗೈನ್ ಸ್ಪೇಸ್ ಅಂತಕ್ಕಂಥ. ನಮ್ಮ ದೇಶದಲ್ಲೂ ಅದೇ ಥರನೇ, ನೀವು ವಿಜ್ಞಾನದ ಸಂಶೋಧನೆಯ ಆಲಯಗಳಿಗೆ ಹೋಗಿ, ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗಿ, ಅಲ್ಲಿ ಹೋದರೂ ಕೂಡ ನಿಮಗೆ ವಿಚಿತ್ರವಾಗಿರ್ತಕ್ಕಂಥ ಅನೇಕ ಸಂಗತಿಗಳು ಕಿವಿಗೆ ಬೀಳ್ತಾ. ನೀವು ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಕಾರಿಡಾರ್ಗಳಿಗೆ ಹೋಗಿ, ಅಲ್ಲೂ ಕೂಡ ಈ ಥರದ ಅನೇಕ ಸಂಗತಿಗಳು ನಿಮಗೆ ಕಿವಿಗೆ ಬೀಳಲಿಕ್ಕೆ ಸಾಧ್ಯ. ಇನ್ನು ಮಾಧ್ಯಮದ ಡೈನಿಂಗ್ ರೂಮ್ಗಳಿಗೋ, ಮಾಧ್ಯಮದ ಸಂಸ್ಥೆಗಳ ನಡುಮನೆಗಳಿಗೆ ನೀವು ಹೋದರೆ ಅಲ್ಲಿ ಆರ್ಭಟವೇ ಕೇಳಿಸ್ತಾ ಇರುತ್ತೆ, ನಮಗೆ ಈ ಥರದ ಆರ್ಭಟಗಳೇ ಕೇಳಿಸ್ತಾ ಇರುತ್ತೆ. ಸಾಯಿ ದೀಪಕ್ ಅವರು ಸರಿಯಾಗಿ ಹೇಳಿದ್ರು, ಸಂಗೀತದಿಂದ ಭಕ್ತಿಯನ್ನು ತೆಗೆದ್ರು, ಯೋಗದಿಂದ ಓಂಕಾರವನ್ನು ತೆಗಿರಿ ಅಂತ. ಏನು ಕಷ್ಟ ಇದೆ ಓಂಕಾರದಲ್ಲಿ ಭಗವಂತನಿಗೆ ಗೊತ್ತಂತಾರೆ. ಓಂ ಹೇಳ್ತಾ ಇರಬೇಕಾದ್ರೆ ನಿಮಗೊಂದು ಅನುಭವಕ್ಕೆ ಬರುತ್ತೆ, ಮನಸ್ಸಿನಲ್ಲಿ ಒಂದು ಪ್ರಾಮಾಣಿಕತೆ ಇದ್ದರೆ, ಹೃದಯದಲ್ಲಿ ಒಂದು ಪ್ರಾಮಾಣಿಕತೆ ಇದ್ದರೆ, ಓಂಕಾರ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ಸು ನಿಮಗೆ ಗಮನಕ್ಕೆ ಬರುತ್ತೆ. ಯೋಗ ಬೇಕು, ಓಂಕಾರ ಬೇಡ ನಮಗೆ. ಸಂಗೀತ ಬೇಕು, ಅದರಲ್ಲಿರತಕ್ಕಂಥ ಭಕ್ತಿ ಬೇಡ ನಮಗೆ. ಇನ್ಯಾವುದೋ ಕಲೆ ಬೇಕು, ಅದರಲ್ಲಿ ರಾಮನ ಚಿತ್ರ ಬೇಡ. ಈ ಥರದ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಂಗತಿ ಈ ದೇಶದಲ್ಲಿ ಕಳೆದ 72 ವರ್ಷಗಳಿಂದ ನಿರಂತರವಾಗಿ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿ ನಡ್ಕೊಂಡು ಬರ್ತಾ ಇದೆ. ಇದು ಯಾವುದೋ ಒಂದು ಆಂದೋಲನವಾಗಿ ಚಳವಳಿಯಾಗಿ ಅಲ್ಲ, ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇಂಟೆಲೆಕ್ಚುಯಲ್ ಜಗತ್ತಿನಲ್ಲಿ, ಬೌದ್ಧಿಕ ಜಗತ್ತಿನಲ್ಲಿ ಗಾಡ್ ಫಾದರ್ಗಳು ಕೂಡ ಸೃಷ್ಟಿಯಾಯಿತು. ಅವರು ಎಕ್ಸಾಮಿನೇಷನಲ್ಲಿ ಮಾರ್ಕ್ ಕೊಡೋ ಅದೇ ಗಾಡ್ ಫಾದರ್ಗಳು, ಫೆಲೋಶಿಪ್ ಅಲಾಟ್ಮೆಂಟ್ ಮಾಡೋರು ಅದೇ ಗಾಡ್ ಫಾದರ್ಗಳು, ಕ್ರೆಡಿಟ್ ಮಾರ್ಕ್ ಸ್ಕೋರ್ಗಳನ್ನ ಕೊಡೋದಂಥವರು ಅದೇ ಗಾಡ್ ಫಾದರ್ಗಳು. ಅದಾದಮೇಲೆ ಪ್ರಸಿದ್ಧವಾಗಿರ್ತಕ್ಕಂಥ ಜರ್ನಲ್ಗಳಲ್ಲಿ ಲೇಖನ ಪ್ರಕಟ ಆಗಬೇಕು ಅಂತ ಹೇಳಿದ್ರೆ ಆ ಗಾಡ್ ಫಾದರ್ಗಳ ಜೊತೆಗೆ ಬೇಕು. ಹೋಗ್ತಾ 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 ನಿಮ್ಗೆ ಅನೇಕ ಪ್ರಶಸ್ತಿಗಳು, ಜ್ಞಾನಪೀಠದವರೆಗೆ ಪ್ರಶಸ್ತಿಗಳು ಬೇಕು ಅಂದರೂ ಕೂಡ ನಿಮಗೆ ಗಾಡ್ ಫಾದರ್ಗಳು ಬೇಕೇ ಬೇಕು. ಆ ಗಾಡ್ ಫಾದರ್ ಜೊತೆ ನೀವು ಇಲ್ದಿದ್ರೆ ನೀವು ಎಷ್ಟು ಯೋಗ್ಯರಾಗಿದ್ದರೂ ಕೂಡ ಭೈರಪ್ಪನಂಥವ್ರು ಯಾವಾಗಲೂ ಕೂಡ ಜ್ಞಾನಪೀಠದ ಚರ್ಚೆಯಲ್ಲಿ ಬರದೇ ಇಲ್ಲ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಮೊಯ್ಲಿಯವ್ರು ಚರ್ಚೆಗೆ ಬರ್ತಾರೆ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಭೈರಪ್ಪನವ್ರು ಚರ್ಚೆಗೆ ಬರೋದಿಲ್ಲ ಅಂತ ಹೇಳಿದ್ರೆ ಹೇಗದು? ಯಾರಿಗಾದರೂ ಸಿಗಲಿ ನನಗೆ, ನಾನು ಇದರಲ್ಲೇನು ತಜ್ಞನೂ ಅಲ್ಲ, ಯಾವ ಗ್ರಂಥದಲ್ಲಿ ಜಾಸ್ತಿ ತಾಕತ್ತಿದೆ ಅನ್ನುವಂಥ ತಜ್ಞನೂ ಅಲ್ಲ. ಆದರೆ ಮೊಯ್ಲಿಯವ್ರ ಪುಸ್ತಕ ಚರ್ಚೆಗೆ ಬರುತ್ತೆ, ಭೈರಪ್ಪನವ್ರ ಪುಸ್ತಕ ಚರ್ಚೆಗೆ ಬರೋದಿಲ್ಲ ಅಂತ ಕೇಳಿದ್ರೆ ಹಾಗಾದ್ರೆ ಇದೇನಿದು ಅಂತ ನಮಗೆ ಆಶ್ಚರ್ಯ ಆಗ್ತಕ್ಕಂಥ ದಿನಗಳಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಅನೇಕರ ಮುಖಾಂತರ, ಮೇರು ಫೌಂಡೇಶನ್ನ ಅನೇಕ ವ್ಯವಸ್ಥೆಗಳ ಮುಖಾಂತರ, ಸಮಥಿಂಗ್ ಇಸ್ ನಾಟ್ ರೈಟ್, ವಿ ವಿಲ್ ಸೆಟ್ ಇಟ್ ರೈಟ್ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಇವತ್ತು ಈ ಥರದ ಅನೇಕ ಸಣ್ಣ 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 ತೊರೆಗಳು, ಸಣ್ಣ ಸಣ್ಣ ಸಣ್ಣದಾಗಿರ್ತಕ್ಕಂಥ ಹರವುಗಳು ಇವತ್ತು ನಮ್ಮ ಸಮಾಜದಲ್ಲಿ ಆರಂಭ ಆಗ್ತಾ ಇದೆ. ಹಾಗಾಗಿ ನಾನು ಆನಂದದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಬಯಸ್ತೇನೆ, ಹಾಗಾಗಿ ಬಂದೆ ಕೂಡ. ಕಲೆ, ಸಾಹಿತ್ಯ ಇವೆರಡೂ ಕೂಡ ಭಾಳ ನವಿರಾಗಿ ಮನುಷ್ಯನ ಮನಸ್ಸನ್ನು ಪ್ರೇರೇಪಿಸ್ತಕ್ಕಂಥ, ಪ್ರಭಾವಿಸ್ತಕ್ಕಂಥ ಎರಡು ಸಂಗತಿಗಳು. ಹೀಗಾಗಿ ಸಮಾಜವನ್ನು ಯಾರು ಅಸ್ತವ್ಯಸ್ತ ಮಾಡಬೇಕು ಅಂತ ಹೊರಟಿದ್ರೋ ಅವರು ಎಲ್ಲದಕ್ಕಿಂತ ಮೊದಲು ಇದನ್ನು ಆವರಿಸ್ಕೊಳ್ಳಿಕ್ಕೆ ಅಂತ ಹೊರಟರು. ಆವರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರೂ ಕೂಡ, ಸಾಧನೆಯಲ್ಲಿ ಯಶಸ್ವಿಯಾದ್ರ ಅಂತ ಕೇಳಿದ್ರೆ ಆ ಸಾಧನೆಯಲ್ಲೂ ಯಶಸ್ವಿಯಾಗಿದ್ದಾರೆ. ನಾವು
ಅದೆಲ್ಲವೂ ತಪ್ಪು ಅಂತ ಹೇಳ್ತಕ್ಕಂಥ ವರ್ಗಕ್ಕೆ ಸೇರ್ತಕ್ಕಂಥವ್ರಲ್ಲ. ಅಲ್ಲಿ ಕೆಲವು ಸಾಧನೆಗಳು ಇದ್ದಾವೆ. ಆದರೆ ಸಾಧನೆಗಳ ಮುಖಾಂತರ ಆವರಿಸ್ಕೊಳ್ಳಿಕ್ಕಿಂತ ಮುಂಚೆ ವ್ಯವಸ್ಥೆಗಳ ಮುಖಾಂತರ ಆಕ್ರಮಿಸಿಕೊಂಡು ಇವತ್ತು ನಮ್ಮ ದೇಶದಲ್ಲೂ ಹೊರದೇಶಗಳಲ್ಲೂ ಆ ಥರದ ಅನೇಕ ಸಂಗತಿಗಳನ್ನ ಇವತ್ತು ಹರಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಒಂದ್ಸಲ ಇದರ ವಿರುದ್ಧ ಯಾವುದೋ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಪ್ರತಿರೋಧದ ವ್ಯವಸ್ಥೆ ಆರಂಭ ಆಗಬೇಕಿತ್ತು. ಅದನ್ನು ನಾವು ಕ್ರಾಂತಿ ಅಂತ ಕರೆಯೋದಿಲ್ಲ, ನಾನು ಪ್ರತಿರೋಧಕ್ಕೆ ಮಾತ್ರ ನಿಲ್ಲಿಸ್ತೀನಿ. ಯಾಕಂದರೆ ನಮ್ಗೆ ಆ ಥರದ ಕ್ರಾಂತಿಯಲ್ಲಿ ನಮಗೆ ನಂಬಿಕೆ ಇಲ್ಲ. ಯಾವತ್ತು ಹಿಂಸೆಯಲ್ಲಿ ನಂಬಿಕೆನೇ ಇಡದೇ ಇದ್ದಂಥ ದೇಶ ನಮ್ಮದು. ಆದರೆ ಯಾವುದೇ ಹಿಂಸೆಗೂ ಬಗ್ಲಿಲ್ಲ, ನಮಗೆ ನಂಬಿಕೆ ಹಿಂಸೆಯಲ್ಲಿಲ್ಲ. ಆದರೆ ಹಿಂಸೆಗೆ ಯಾವತ್ತೂ ನಾವು ಬಗ್ಲಿಲ್ಲ. ಆವತ್ತು ಯಾವುದೇ ಆಕ್ರಮಣಗಳಿಗೂ ಬಗ್ಲಿಲ್ಲ, ಇವತ್ತು ನಕ್ಸಲಿಸಮ್ನ ಹಿಂಸೆಗೂ ನಾವೇನು ಬಗ್ಲಿಲ್ಲ. ಆದರೆ ನಾವಾಗಿ ಯಾವತ್ತು ಹಿಂಸೆಗೆ ಕೈ ಹಾಕದೇ ಇರತಕ್ಕಂಥ ದೇಶ ಮತ್ತು ಸಂಸ್ಕೃತಿ ನಮ್ಮದು. ಇದರ ನವೀನತೆಯನ್ನು ಅರ್ಥ ಮಾಡಿಕೊಳ್ತಾ ಇದರ ಮುಖಾಂತರ ವ್ಯವಸ್ಥೆಗಳನ್ನವ್ರು ಏನು ಆಕ್ರಮಣ ಮಾಡಿಕೊಂಡಿದ್ರೋ ಆ ನವೀನತೆಯನ್ನು ಉಳಿಸ್ಕೊಳ್ತಾನೆ ಆ ವ್ಯವಸ್ಥೆಗಳಿಂದ ಈ ಥರದ ಶಕ್ತಿಗಳನ್ನ ಹೊರದುಡಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರದ್ದು ಇದೆ. ಅದನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗಿದೆ. ಎನಿಥಿಂಗ್ ಇಂಡಿಯನ್ ಇಟ್ ಈಸ್ ರಿಗ್ರೆಸಿವ್, ಹೇಗಾಗ್ಲಿಕ್ಕೆ ಸಾಧ್ಯ? ಎನಿಥಿಂಗ್ ಹಿಂದೂ ಇಟ್ ಈಸ್ ರಿಗ್ರೆಸಿವ್, ಹೇಗಾಗ್ಲಿಕ್ಕೆ ಸಾಧ್ಯ ಅನ್ಸಲ್ಲ. ನೀವು ಹಣೆಗೆ ತಿಲಕ ಇಟ್ಕೊಳ್ಳಿ, ರಿಗ್ರೆಸಿವ್. ತಿಲಕ ಇಟ್ಕೊಳ್ಳದಿದ್ರೆ ಪ್ರೋಗ್ರೆಸಿವ್. ಹೇಗಾಗತ್ತೆ? ಯಾರೋ ಕೆಲವರು ಇಟ್ಕೋತಾರೆ, ಯಾರೋ ಕೆಲವರು ಇಟ್ಕೊಳ್ಳೋದಿಲ್ಲ. ಅವರವ್ರ ಖುಷಿ ಇಟ್ಕೊಂಡಿದ್ದಾರೆ, ಅವರವ್ರು ಇಟ್ಕೊಂಡಿಲ್ಲ ಅಂತೆ. ಬೇಕು ಅಂತ ತೆಗೀರಿ, ಅದು ಯಾಕಾಗತ್ತೆ ಅಂತಲೇ ನಮಗೆ ಗೊತ್ತಿಲ್ಲ. ನೀವು ದೇವಸ್ಥಾನಗಳಿಗೆ ಹೋಗ್ತೀರಿ, ರಿಗ್ರೆಸಿವ್. ನೀವು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವಾಗಲೂ ನೀವು ಇನ್ಯಾವುದೋ ವ್ಯವಸ್ಥೆ ಒಳಗಿರ್ತೀರಿ, ಹಾಗಾದರೆ ನೀವು ಪ್ರೋಗ್ರೆಸಿವ್ ಅಂತಲೇ. ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅಂತಲೇ? ಜಗತ್ತಲ್ಲಿ ಯಾವುದೇ ಟ್ರೆಡಿಷನ್ಗಳ ಜೊತೆಗೆ ಜೋಡಿಸ್ಕೊಂಡಿರ್ತಕ್ಕಂಥ ಯಾವುದೇ ಸಮಾಜದ ಟ್ರೆಡಿಷನ್, ಅದು ಬರೀ ಹಿಂದೂ ಸಮಾಜದ ಟ್ರೆಡಿಷನ್ಗಳು ಮಾತ್ರ ಅಂತಲ್ಲ, ಎಲ್ಲೆಲ್ಲಿ ಈ ಥರದ ವಾದಗಳು ಹುಟ್ಕೊಂಡು ಮತ್ತು ಬೆಳೆದವೋ ಆ ಮಣ್ಣಿನ ಯಾವುದೇ ಟ್ರೆಡಿಷನ್ಗಳನ್ನ ಇವರು ರಿಗ್ರೆಸಿವ್ ಅಂತ ಕರೆದ್ರು ಅಂತಲ್ಲ. ಅಲ್ಲಿಯ ಎಲ್ಲ ನಂಬಿಕೆಗಳನ್ನ ರಿಗ್ರೆಸಿವ್ ಅಂತ ಕರೆದ್ರು. ದೇ ಟರ್ಮ್ಡ್ ಆಲ್ ವ್ಯಾಲ್ಯೂ ಸಿಸ್ಟಮ್ಸ್ ಆಫ್ ದೋಸ್ ಲ್ಯಾಂಡ್ ಆಸ್ ರಿಗ್ರೆಸಿವ್ ಅಂತಲೇ. ಯಾಕಂದರೆ ಅವ್ರಿಗೆ ಇದರಿಂದ ಹೊರಗೆ ಬರೆದಿದ್ರೆ ಜನ ಅವರ ಪಂಥಕ್ಕೆ ಸೇರ್ತಾ ಇರಲಿಲ್ಲ, ಇದರಿಂದ ಹೊರಗೆ ಬರೆದಿದ್ರೆ ಅವ್ರ ಪಂಥಕ್ಕೆ ಜನ ಸೇರೋದೇ ಇಲ್ಲ. ಹೀಗಾಗಿ ಇವೆಲ್ಲವನ್ನು ರಿಗ್ರೆಸಿವ್ ಅಂತ ಕರೆದ್ರು. ಅದನ್ನೇ ತಾಯಿ ದೀಪಕ್ ಅವರು ಹೇಳ್ತಾ ಹೇಳಿದ್ರು, ಇವತ್ತು ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಪಿಟ್ಟಿಂಗ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಗೇನ್ಸ್ಟ್ ಈಚ್ ಅದರ್. ಇವತ್ತು ಈ ಮಾರಿ ಏನಿದೆ, ಈ ಮಾರಿ ಸ್ಕೂಲ್ಗಳಲ್ಲಿಲ್ಲ, ಈ ಮಾರಿ ಕಾಲೇಜ್ಗಳಲ್ಲಿಲ್ಲ, ಈ ಮಾರಿ ಕ್ಲಾಸ್ ರೂಮ್ಗಳಲ್ಲಿಲ್ಲ, ಈ ಮಾರಿ ನಮ್ಮೆಲ್ಲರ ಮನೆಗಳನ್ನ ಪ್ರವೇಶಿಸಿದೆ ಇವತ್ತು. ಹಾ, ಪರ್ಯಾವರಣಕ್ಕೊಂದು ಸ್ವಲ್ಪ ತೊಂದರೆ ಆಗುತ್ತೆ, ಅದನ್ನು ಸರಿ ಮಾಡಲಿಕ್ಕೆ, ಪರಿಸರವನ್ನು ಸರಿ ಮಾಡಲಿಕ್ಕೆ 100 ಮಾರ್ಗಗಳಿದ್ದಾವೆ. ಆದರೆ ಮನೆಯಲ್ಲಿ 4 ಏರ್ಕಂಡೀಷನರ್ಗಳನ್ನ ಹಾಕ್ಕೊಂಡು ನವೆಂಬರ್ 1 ಕೂಡ ಎಸಿ ಹಾಕ್ಕೊಳ್ಳೋವಂಥವ್ರಿಗೆ ನೀವೇ ಹೇಳಿ 2 ತಾರೀಕಿನ ಪಟಾಕಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿದೆಯಾ ಅಂತ ನೀವೇ ಹೇಳಿ ಅಂತ. ಹಾಕ್ಕೊಳ್ಳೋದೇ ಇಲ್ಲ, ನಾನು ಎಸಿ ಹಾಕೋದೇ ಇಲ್ಲ, ಕಾರ್ನಲ್ಲೂ ಕೂಡ ನಾನು ಎಸಿ ಆನ್ ಮಾಡೋದಿಲ್ಲ, ನಾನು ಗಾಜನ್ನು ಕೆಳಗಿಳಿತೇ ನಾನು ಓಡಾಡ್ತೀನಿ ಅನ್ನುವಂಥ ಯಾರಾದರೂ ವ್ಯಕ್ತಿ ಇದ್ದರೆ ಆತ ಪಟಾಕಿನ ವಿರೋಧ ಮಾಡಿದ್ರೆ ನಾನು ಆತನಿಗೆ ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತಾನೆ. ಆತ ನಿಂತ್ಕೊಂಡೆ ಕಾರ್ಬನ್ ಟೆಟ್ರಾಫ್ಲೋರೈಡು ಪ್ರತಿ ಕಾರ್ಗಳಿಂದ ಹೊರಸೂಸುವಂಥವ್ರು ತಮ್ಮ ಡ್ರಾಯಿಂಗ್ ರೂಮ್ಗಳು, ಮೀಟಿಂಗ್ ರೂಮು, ಬೋರ್ಡ್ ರೂಮ್ಗಳಲ್ಲಿ ಎಸಿ 2-3 ಆನ್ ಆಗದಿದ್ದರೆ ಇವರು ಪರ್ಯಾವರಣ ಮತ್ತು ಪರಿಸರದ ಪ್ರೇಮ ಹೊರಗಡೆನೇ ಬರದೇ ಇರತಕ್ಕಂಥವ್ರು ಇವತ್ತು ನವೆಂಬರ್ 1 ಪರಿಸರದ ಬಗ್ಗೆ ಮಾತಾಡ್ತಾರೆ, ಎಸಿ ಹಾಕ್ಕೊಂಡು ಮೀಟಿಂಗ್ ಮಾಡ್ತಾರೆ, ನವೆಂಬರ್ 2 ದೀಪಾವಳಿಯ ಆರಂಭದ ದಿನಗಳಲ್ಲಿ ಪಟಾಕಿ ವಿರುದ್ಧ ಮಾತಾಡ್ತಾರೆ. ಈ ವ್ಯವಸ್ಥೆಗಳನ್ನ ವಿರೋಧಿಸಬೇಕಾಗಿದೆ ನಾವು, ಈ ವ್ಯವಸ್ಥೆಗಳನ್ನ ವಿರುದ್ಧ. ಬಿಕಾಸ್ ದರ್ ಇಸ್ ನೋ ನೀಡ್ ಫಾರ್ ಎನಿಬಡಿ ಟು ಟೀಚ್ ಲವಿಂಗ್ ಎನ್ವಿರಾನ್ಮೆಂಟ್ ಆಸ್ ಫಾರ್ ಆಸ್ ಇಂಡಿಯನ್ಸ್ ಆ್ಯಂಡ್ ಹಿಂದೂಸ್ ಆರ್ ಕನ್ಸರ್ನ್ಡ್. ನಮ್ಗೆ ಯಾರಿಗೂ ಹೇಳ್ಕೊಡ್ಲೇಬೇಕಾಗಿಲ್ಲ. ಯಾಕಂದರೆ ಈ ದೇಶ ಗಂಗೆಯಲ್ಲಿ ಹರಿತಾ ಇರತಕ್ಕಂಥ ನೀರು ಅದು ನನ್ನೊಬ್ಬನಿಗೆ ಅಲ್ಲ, ಅದು ಗಂಗೆಯಲ್ಲಿ ಹರಿತಾ ಇರೋ ನೀರಿನಲ್ಲೂ ಕೂಡ ಒಂದು ಚೊಂಬು ನೀರು ಹೊರಗೆ ತೊಗೊಂಡು ಬಂದರೂ ದಂಡೆಯಲ್ಲಿ ಮುಖ ತೊಳಿಬೇಕು ಅಂತ ಹೇಳಿದಂಥ ಗಾಂಧೀಜಿ ದೇಶ ಇದೆ. ಒಂದು ಚೊಂಬು ನೀರು ಗಂಗೆಯಿಂದ ಹೊರಗೆ ತೊಗೊಂಡು ಬಂದು ನಾನು ಈ ಕಡೆ ನಾನು ಮುಖ ತೊಳಿಬೇಕು, ಯಾಕಂದರೆ ಗಂಗೆ ನನಗೋಸ್ಕರ ಹರಿತಾ ಇಲ್ಲ, ಗಂಗೆಯಲ್ಲಿರೋ ಒಂದು ಚೊಂಬು ನೀರು ಮಾತ್ರ ನನಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಂಥ ಗಾಂಧೀಜಿ ದೇಶ ಇದೆ. ನೀವಲ್ಲಿ ರಾಜಸ್ಥಾನಕ್ಕೆ ಹೋದರೆ ಬಿಷ್ಣೋಯಿ ಅಂತಕ್ಕಂಥ ಸಮಾಜ, ಅದೀಗ ಜಾತಿಯಾಗಿ ಕನ್ವರ್ಟ್ ಆಗಿದೆ ಅನೇಕ ಕಾರಣಗಳಿಗೆ. ಆದರೆ ಈಗಲೂ ಅದರಲ್ಲಿರ್ತಕ್ಕಂಥ 60-70% ಜನ ವ್ರತದ ರೀತಿಯಲ್ಲಿ ಪಾಲಿಸ್ತಾರೆ. 20 ನಿಯಮಗಳು 9 ನಿಯಮಗಳು, ಸ್ವಂತ ಜೀವನಕ್ಕೆ 20 ನಿಯಮಗಳು, ಬೀಸ್ ಪ್ರಕೃತಿಗೆ ಸಂಬಂಧಪಟ್ಟಾಗ, ಪರಿಸರಕ್ಕೆ ಸಂಬಂಧಪಟ್ಟಾಗ 9 ನಿಯಮಗಳು, ನೋವು ಇವೆರಡೂ ಸೇರಿ ಬಿಷ್ಣೋಯಿ ಜಾತಿ ಅಂತ. ನೀವು ಬಿಷ್ಣೋಯಿ ಅಂತ ಹೇಳಿದ್ರೆ ಬೀಸ್ ಅವ್ರ ನೋವು ಅಂತ. ಸಲ್ಮಾನ್ ಖಾನ್ನ ಕಾರು ಕೃಷ್ಣಮೃಗದ ಜೊತೆಗೆ ಆಕ್ಸಿಡೆಂಟ್ ಆಗಿ ಸತ್ತಾಗ
ಆ ಜಾತಿಯ ಜನ ಬಿಷ್ಣುಹೈ ಜಾತಿಯ ಜನ ಸಲ್ಮಾನ್ ಖಾನ್ ನ ವಿರೋಧ ಮಾಡಿದ್ದು ಆತ ಏನೋ ಬಹಳ ದೊಡ್ಡ ಬಾಲಿವುಡ್ನ ಆಕ್ಟರ್ ಅಂತಲ್ಲ ಇವತ್ತು ಹೇಳ್ತಾರಲ್ಲ ಅನೇಕ ಘಟನೆಗಳಿಗೆ ಬಾಲಿವುಡ್ನಲ್ಲಿ ದೊಡ್ಡವರಾಗ್ಬಿಟ್ರೆ ನೀವು ಅನೇಕರ ಕಣ್ಣು ಕೂಗ್ತೀರಿ ಅಂತ ಆ ಕಾರಣಕ್ಕಲ್ಲ ಆ ಬಿಷ್ಣುಹೈಗಳು ಆ ಕೇಸನ್ನು ಈಗಲೂ ಕೂಡ ಇವತ್ತಿಗೂ ಕೂಡ 26 ವರ್ಷದ ನಂತರ ಹೋರಾಡ್ತಾ ಇರೋದು ಅವರಿಗೆ ಆ ಕೃಷ್ಣಮೃಗದ ಬಗ್ಗೆ ಇರತಕ್ಕಂಥ ಪ್ರೀತಿ ಕಾರಣಕ್ಕೆ ಕೃಷ್ಣಮೃಗದ ಬಗ್ಗೆ ಇರತಕ್ಕಂಥ ಶ್ರದ್ಧೆ ಕಾರಣಕ್ಕೆ ಅಂಥ ದೇಶಕ್ಕೆ ಪಟಾಕಿಯ ಹೆಸರಿನಲ್ಲಿ ಪರ್ಯಾವರಣದ ಬಗ್ಗೆ ಪರಿಸರದ ಬಗ್ಗೆ ಯಾವ ಪಾಠ ಕಲಿಸುವಂಥ ಅವಶ್ಯಕತೆಯೂ ಇಲ್ಲ ಆದರೆ ಇವತ್ತು December 31ಕ್ಕೆ ಪಟಾಕಿ ಹೊಡೆದ್ರೆ ಅದು ಏನೂ ತೊಂದರೆ ಆಗೋದಿಲ್ಲ ಆದರೆ November 3, 4, 5ಕ್ಕೆ ಪಟಾಕಿ ಹೊಡೆದ್ರೆ ರಿಗ್ರೆಸಿವ್ ಅದು ಅದು ಎಲ್ಲಿಂದ ಅಂತ ಕೇಳಿದರೆ ಶಾಲೆಗೆ ಹೋಗಿರ್ತಕ್ಕಂಥ ಮಗು ಮನೆಗೆ ಬಂದು ಅಪ್ಪ ಅಮ್ಮ ಹಂಗೆ ಹೇಳ್ತಾರೆ ನನಗೆ ಈ ವರ್ಷ ಪಟಾಕಿ ಬೇಡ ಅಂತ ನಾನು ಅಂದರೆ ಅಲ್ಲಿಂದ ಆರಂಭ ಆಗುತ್ತೆ ಅಂತಾನೆ ಪಟಾಕಿ ಬೇಕು ಅಂತ ಹೇಳುವ ವರ್ಗದವನು ನಾನಲ್ಲ ಆದರೆ ನೀವು ಪಟಾಕಿ ಬೇಡ ಅಂತ ಹೇಳಬೇಕಾದ್ರೆ ನಿಮ್ಗೆ ಯಾವುದೋ ಒಂದು ನೈತಿಕತೆ ನಿಮ್ಮ ಹತ್ರ ಇರಬೇಕು ಯಾವುದೋ ಒಂದು ನೈತಿಕತೆ ಇರಬೇಕು ಆ ನೈತಿಕತೆ ಇಲ್ಲದೆ ಇರಬೇಕಾದ್ರೆ ನಾವು ಇದನ್ನು ಕೂಡ ಹೇಳಲಿಕ್ಕೆ ಅಂತ ಸಾಧ್ಯ ಇಲ್ಲ ಅಂತಲೇ ಪ್ರತಿಯೊಂದರಲ್ಲೂ ಕೂಡ ಇವತ್ತು ನೀನೊಬ್ಬ ರಿಗ್ರೆಸಿವ್ ವ್ಯಕ್ತಿ ಒಂದು ರಿಗ್ರೆಸಿವ್ ಟ್ರೆಡಿಷನ್ನ ವ್ಯಕ್ತಿ ನೀನೊಬ್ಬ ರಿಗ್ರೆಸಿವ್ ಸಂಪ್ರದಾಯದ ವ್ಯಕ್ತಿ ಅಂತ ನಮಗೆ ಬೆಟ್ ಮಾಡಿ ಪ್ರತಿ ಜಾಗದಲ್ಲೂ ತೋರಿಸ್ತಾ ಇರತಕ್ಕಂಥ ಒಂದು ಶಕ್ತಿಗಳು ಇವತ್ತು ನಮ್ಮ ಎದುರಿಗೆ ನಿಂತ್ಕೊಂಡಿದ್ದಾವೆ ಆದರೆ ಆನಂದ ಏನು ಅಂತ ಕೇಳಿದ್ರೆ ಇವತ್ತು ಅದರ ವಿರುದ್ಧ ಎಚ್ಚೆತ್ಕೊಂಡಿರ್ತಕ್ಕಂಥ ಸಮಾಜದ ಸಂಕೇತಗಳಾಗಿ ಮೆರು ಫೌಂಡೇಶನ್ ಥರದ ಸಾವಿರಾರು ಸಂಸ್ಥೆಗಳು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾರೆ ನಾವು ಇದನ್ನು ಹೇಳಬೇಕಾದ್ರೆ ಇವತ್ತು ನಾನು ನಿರಾಶೆಯಿಂದ ಹೇಳ್ತಾ ಇಲ್ಲ ನಾನು ಆ ಪ್ರಯತ್ನದ ಒಂದು ಸಣ್ಣ ಭಾಗವಾಗಿ ಈ ಥರದ ನೂರಾರು ಶಕ್ತಿಗಳನ್ನ ಈ ಥರದ ನೂರಾರು ವ್ಯವಸ್ಥೆಗಳನ್ನ ಈ ಥರದ ನೂರಾರು ಯಾರು ಏನು ಬೋಧನೆ ಮಾಡಿ ಕರೆದು ಬೋಧನೆ ಮಾಡಿದ್ದಾರೆ ಮೇರು ಫೌಂಡೇಶನ್ ಅವ್ರಿಗೆ ಅಂತ ಇಲ್ಲ ಅನ್ನ ನಮ್ಮ ದೇಶದಲ್ಲಿ ಸಮಾಜದಲ್ಲಿ ಏನೋ ಕೆಟ್ಟದಾಗ್ತಾ ಇದ್ರೆ ಇದನ್ನು ಸುಧಾರಿಸಬೇಕು ಅಂತ ಹೇಳಲಿಕ್ಕೆ ಹೊರಗಡೆಯಿಂದ ಯಾರೋ ಬರಬೇಕಾಗಲಿಲ್ಲ ನಮ್ಮ ದೇಶದಲ್ಲಿ ಈ ದೇಶದಲ್ಲಿ ಬಸವಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವೈಷಮ್ಯವನ್ನು ನೋಡ್ತಾ ತಾನೇ ತಾನಾಗಿ ಬಸವಣ್ಣ ಒಬ್ಬ ಸಮಾಜ ಸುಧಾರಕನಾಗಿ ಈ ದೇಶದಲ್ಲಿ ಬಂದ ನಾರಾಯಣ ಗುರು ಈ ದೇಶದಲ್ಲಿ ಸಮಾಜದಲ್ಲಿ ಸುತ್ತಮುತ್ತ ಇರತಕ್ಕಂಥ ಅನೇಕ ಅನ್ಯಾಯಗಳನ್ನ ನೋಡ್ತಾ ಅವರೇ ಸಮಾಜ ಸುಧಾರಕರಾದರು ವಿವೇಕಾನಂದರು ಒಂದ್ಸಲಿ ಅಲ್ಮೊರಾದಿಂದ ಕೊಲಂಬಕ್ಕೆ ಓಡಾಡ್ತಾ ಅರ್ಥ ಮಾಡ್ಕೊಂಡ ನಂತರ ಸ್ವಾಮಿ ವಿವೇಕಾನಂದರಾಗ್ತಾರೆ ಈ ದೇಶವನ್ನು ಪರಿವರ್ತನೆಗೆ ಬೇಕಾಗಿರ್ತಕ್ಕಂಥ ಅನೇಕ ಮಾರ್ಗಗಳನ್ನ ಹೇಳ್ತಾರೆ ಸಮಾಜದ ಬಗ್ಗೆ ಒಂದು ಸ್ವಲ್ಪ ಕಳಕಳಿ ಇಟ್ಕೊಂಡು ಸಮಾಜದ ಬಗ್ಗೆ ಒಂದು ಸ್ವಲ್ಪ ಪ್ರೀತಿ ಇಟ್ಕೊಂಡು ಕಣ್ಣು ಸ್ವಲ್ಪ ತೆರೆದುಕೊಂಡು ಆತ್ಮಸಾಕ್ಷಿಯನ್ನು ಜಾಗೃತವಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಈ ಥರದ ನೂರಾರು ಸಂಸ್ಥೆಗಳು ಬೇರೆ ಅನೇಕ ಕ್ಷೇತ್ರಗಳಲ್ಲಿ ನಾವು ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದೆ ಅದರ ಅವಶ್ಯಕತೆ ಕೂಡ ಇದೆ ಯಾಕಂದರೆ ಸಮಾಜದ ಚಟುವಟಿಕೆ ಅಂದರೆ ಅದೊಂಥರ ಜೇನುಗೂಡಿನ ಚಟುವಟಿಕೆ ಥರ ಒಂದು ಜೇನುಗೂಡು ಅದರಲ್ಲಿ ಜೇನು ನಿರ್ಮಾಣ ಆಗಬೇಕು ಅಂತ ಕೇಳಿದ್ರೆ ಕೋಟ್ಯಂತರ ಚಟುವಟಿಕೆಗಳು ನಡೆಯುತ್ತೆ ಕೋಟ್ಯಂತರ ಬಾರಿ ಜೇನುಗಳು ಒಳಗೆ ಹೊರಗೆ ಓಡಾಡಿದ ನಂತರ ಒಂದು ಜೇನುಗೂಡು ನಿರ್ಮಾಣ ಆಗುತ್ತೆ ಅದರಲ್ಲಿ 1 ಕೆಜಿನೋ 2 ಕೆಜಿನೋ 3 ಕೆಜಿನೋ 4 ಕೆಜಿನೋ ಜೇನುತುಪ್ಪ ನಮಗೆ ಸಿಗುತ್ತೆ ಆದರೆ ಅದಕ್ಕಿಂತ ಹಿಂದೆ ಆ ಥರದ ಕೋಟ್ಯಂತರ ಚಟುವಟಿಕೆಗಳು ಆ ಥರ ಇರುತ್ತೆ ಹಾಗೆ ಈ ಸಮಾಜವನ್ನು ಅಗಾಧವಾಗಿರ್ತಕ್ಕಂಥ ಸಮಾಜ ವಿಶಾಲವಾಗಿರ್ತಕ್ಕಂಥ ದೇಶ ಇದನ್ನು ಆರೋಗ್ಯಕರವಾಗಿ ಉಳಿಸ್ಕೊಳ್ಬೇಕು ಅಂತ ಕೇಳಿದ್ರೆ ಆ ಜೇನುಗೂಡಿನ ಥರದ ಚಟುವಟಿಕೆಗಳೇ ಸಮಾಜದಲ್ಲಿ ಲಕ್ಷಾಂತರ ಚಟುವಟಿಕೆಗಳು ನಡೆದಾಗ ಈ ದೇಶ ವಿಶಾಲವಾಗಿರ್ತಕ್ಕಂಥ ದೇಶ ಅಗಾಧವಾಗಿರ್ತಕ್ಕಂಥ ಸಮಾಜ ಯಾವ ರೀತಿಯಲ್ಲಿ ತುಂಬ ಮುಂಚೆಯಿಂದ ಜಗತ್ತಿಗೆ ಶಕ್ತಿ ನೀಡ್ತಾ ಬದುಕ್ತಿತ್ತೋ ಆ ಥರ ಶಕ್ತಿ ನೀಡ್ತಾ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಭಾರತ ವಿಶ್ವಗುರು ಆಗಬೇಕು ಅಂತ ಕೇಳಿದ್ರೆ ಅದೇನೋ ಒಂದು ಕಾನ್ಸೆಪ್ಟ್ ಅಲ್ಲ ಯುಟೋಪಿಯನ್ ಕಾನ್ಸೆಪ್ಟ್ ಅಲ್ಲ ಅದು ವಿಶ್ವಗುರು ಆಗಬೇಕು ಅಂತ ಕೇಳಿದ್ರೆ ಅಥವಾ ಅದೇನೋ ಒಂದು ಅಹಂಕಾರದಿಂದ ಬಂದಿರತಕ್ಕಂಥ ವಾಕ್ಯ ಕೂಡ ಅಲ್ಲ ಅಂತ ಇಷ್ಟು ದೀರ್ಘ ವರ್ಷಗಳ ಫಾರ್ ಸೋ ಲಾಂಗ್ ಎ ಟೈಮ್ ಅಂತ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಕಾಲ ಇಫ್ ಎ ಕಲ್ಚರ್ ಇಫ್ ಎ ಟ್ರೆಡಿಷನ್ ಇಫ್ ಎ ಸೊಸೈಟಿ ಇಸ್ ಸ್ಟಿಲ್ ಲಿವಿಂಗ್ ಸೋ ದರ್ ಇಸ್ ಸಮಥಿಂಗ್ ಟಫ್ ಇನ್ ಇಟ್ ಅಂತ ಇನ್ನೂ ಬದುಕಿರಬೇಕಾದ್ರೆ ಎಲ್ಲೋ ಕಾಶಿಗೆ ಹೋಗ್ತೀವಿ 8,000 ವರ್ಷಗಳಿಂದ ಇದೆ ಕೇಳಿದೆ ನಾನು ಯಾವ ಸರ್ವೆ ನಂಬರ್ದು 8,000 ವರ್ಷಗಳಿಂದ ಇರೋದು ಮಣಿಕರ್ಣಿಕಾ ಘಾಟ್ 8,000 ವರ್ಷದ ಹಿಂದಿನ ಗ್ರಂಥದಲ್ಲೂ ಮಣಿಕರ್ಣಿಕಾ ಘಾಟ್ ಕೇಳಿದೆ ಅಂತ ಹೇಗೆ ನಿಮಗೆ ಬೆಂಗಳೂರು ಅಂದರೆ ಧರ್ಮರಾಯಸ್ವಾಮಿ ದೇವಸ್ಥಾನದ ಸರ್ವೆ ನಂಬರ್ ಇದೆಯಲ್ಲ ಅದು ಸರ್ವೆ ನಂಬರ್ 1 ಅದು ಬೆಂಗಳೂರಿದ್ದ ಬೆಂಗಳೂರಿನಲ್ಲಿ ಸರ್ವೆ ನಂಬರ್ 1 ಯಾವುದು ಅಂತ ಕೇಳಿದ್ರೆ ಧರ್ಮರಾಯಸ್ವಾಮಿ ದೇವಸ್ಥಾನ ಹಾಗೆ 8,000 ವರ್ಷಗಳ ವಾರಣಾಸಿ ಇಂದಾಗ ಹೋದಾಗ ಕೇಳಿದೆ 8,000 ವರ್ಷ ಅಂದರೆ ಯಾವುದೋ ಲೊಕ್ಯಾಲಿಟಿ 8,000 ವರ್ಷ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ 8,000 ವರ್ಷ ಯಾವುದದು ಅಂತ ಕೇಳಿದ್ರೆ ಮಣಿಕರ್ಣಿಕಾ ಘಾಟ್ ಅಂದರೆ ಇಷ್ಟು 1,000 ವರ್ಷಗಳಿಂದ ಇಷ್ಟು 1,00,000 ವರ್ಷಗಳಿಂದ ಈ ದೇಶ ಜೀವಂತವಾಗಿದೆ ಅಂತ ಕೇಳಿದರೆ ಒಂದು ಉಪಯೋಗ ಇಲ್ಲದೆ ಇರತಕ್ಕಂಥ ಶುಷ್ಕವಾಗಿರ್ತಕ್ಕಂಥ ಸಮಾಜ ಇಷ್ಟು ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ಲೆಸ್ ದರ್ ಇಸ್ ಸಮಥಿಂಗ್ ಟಫ್ ಇನ್ ಇಟ್ ಅಂತ ಆ ಟಫನ್ನು ನಮ್ಮ ದೇಶದ ಜನ ಅಧ್ಯಾತ್ಮ ಅಂತ ಕರೆದ್ರು ಆ ಸ್ಟಫನ್ನು ನಮ್ಮ ದೇಶದ ಜನ ಸಂಸ್ಕೃತಿ ಅಂತ ಕರೆದರು ಆ ಸ್ಟಫನ್ನು ನಮ್ಮ ದೇಶದ ಜನ ಪರಂಪರೆ ಅಂತ ಕರೆದರು ಆ ಸ್ಟಫನ್ನು ನಮ್ಮ ದೇಶ ಪದ್ಧತಿ ಅಂತ ಕರೆದರು ಇವೆಲ್ಲವೂ ಒಟ್ಟಿಗೆ ಸೇರಿ ಧರ್ಮ ಅಂತ ಆಯಿತು ಧರ್ಮ ಅಂದರೆ ಪೂಜೆ ಮಾಡೋ ಯಾವುದೋ ಒಂದು ಪದ್ಧತಿ ಅಲ್ಲ
ಧರ್ಮ ಅಂದರೆ ಪೂಜೆ ಮಾಡುವಂಥ ಯಾವುದೋ ಒಂದು ಪದ್ಧತಿ ಅಲ್ಲ, ಇವೆಲ್ಲವೂ ಸೇರಿ ಧರ್ಮ ಆಯಿತು. ಯಾಕಂದರೆ ಇಟ್ ವಾಸ್ ಎ ವೇ ಆಫ್ ಲಿವಿಂಗ್, ಬದುಕುವಂಥ ಒಂದು ರೀತಿ ಅನ್ನು ಅದನ್ನು ನಾವು ತೋರಿಸಿಕೊಟ್ಟದ್ರಿಂದ, ಅದನ್ನೊಂದು ಸಾಕ್ಷೀಭೂತವಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದರಿಂದ ಹಾಗಾಗಿ ಈ ಸಮಾಜ ಉಳ್ಕೊಂಡು ಬಂತು. ನಮ್ಮ ಸಮಾಜ ಪೇಪರ್ನಲ್ಲಿ ಉಳ್ಕೊಂಡಿದೆ ಅಂತ ಏನಿಲ್ಲ, ಜೀವಂತವಾಗಿ ಈ ಭೂಮಿಯಲ್ಲಿ ಉಳ್ಕೊಂಡಿದೆ. ಜೀವಂತವಾಗಿ ಈ ಭೂಮಿಯಲ್ಲಿ ಉಳ್ಕೊಂಡಿದೆ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಅಂತಲ್ಲ, ಈ ದೇಶದ ಉದ್ದಗಲಕ್ಕೂ ಈ ದೇಶದಲ್ಲಿ ಸಮಾಜ ಜೀವಂತವಾಗಿ ಇಟ್ಸ್ ಲಿವಿಂಗ್ ಅನ್ನ. ಇವತ್ತಿಗೂ ಕೂಡ ಇಟ್ ಈಸ್ ವೈಬ್ರೆಂಟ್, ಇಟ್ ಈಸ್ ಲಿವಿಂಗ್, ಇಟ್ ಈಸ್ ವೈಬ್ರೆಂಟ್. ಹಾಗಾಗಿ ನಮ್ಮ ಮೇಲೆ ಆಘಾತ ಆದಾಗ ಈ ಸಮಾಜ ಜಾಗೃತವಾಗಿದೆ ಅನ್ನೋದಕ್ಕೆ ಮೆರು ಫೌಂಡೇಶನ್ ಥರದ ಪುಷ್ಬ್ಯಾಕ್ಗಳೇ ಇದಕ್ಕೊಂದು ಬಹುದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ ಅಂತ. ನಾವು ನಾಶ ಆಗಲಿಲ್ಲ, ವಿ ಸಫರ್ಡ್, ಆದರೆ ನಾಶ ಆಗಲಿಲ್ಲ. ನಾವು ಆಘಾತಕ್ಕೊಳಗಾದೋ, ನಾವು ತೊಂದರೆಗೊಳಗಾದೋ, ನಾವು ಗಾಯಗೊಳಗಾದೋ, ಆದರೆ ನಾವು ನಾಶ ಆಗಲಿಲ್ಲ. ಯಾಕೆಂದರೆ ಈ ಥರದ ಸಾವಿರ ಸಾವಿರ ಪ್ರಯತ್ನಗಳು ವ್ಯಕ್ತಿಯ ಹೆಸರಿನಲ್ಲೂ ನಡೆಯಿತು, ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ನ ಹೆಸರಿನಲ್ಲೂ ನಡೆಯಿತು, ಸಂಸ್ಥೆಗಳ ಹೆಸರಿನಲ್ಲಿ ನಡೆಯಿತು, ಈ ಥರದ ಅನೇಕ ಚಟುವಟಿಕೆಗಳ ಮುಖಾಂತರ ನಡೆಯಿತು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಆ ಥರದ ಮಂಜಮ್ಮ ಜೋಗತಿಯವರ ಶಬ್ದದಲ್ಲಿ ಹೇಳಬೇಕಂದ್ರೆ ಆ ಥರ ಒಂದೇ ದಿಕ್ಕಿಗೆ ತಿರುಗಿ ನಿಂತ್ಕೊಂಡಿರ್ತಕ್ಕಂಥ ನವಗ್ರಹಗಳ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಹೆಜ್ಜೆ ಜೋಡಿಸ್ಲಿಕ್ಕೆ, ಭುಜಕ್ಕೆ ಭುಜ ಜೋಡಿಸ್ಲಿಕ್ಕೆ, ಶಕ್ತಿ ತುಂಬಲಿಕ್ಕೆ ನಾವೆಲ್ಲರೂ ಕೂಡ ಬಂದು ನಿಂತ್ಕೊಂಡಿದ್ದೀವಿ ಅಂತದೆ. ಅನೇಕ ಆ ಒಂಬತ್ತು ಜನ ಬೇರೆ ಅವರವ್ರ ಪಾಡಿಗೆ ಅವರು ಒಬ್ಬೊಬ್ಬರು ದೈತ್ಯರು ಅವರವ್ರ ಕ್ಷೇತ್ರಗಳಲ್ಲಿ, ಯಾರೋ ಪತ್ರಿಕೋಮದಲ್ಲಿ ದೈತ್ಯರು, ಯಾರೋ ನಾಟಕದ ರಂಗದಲ್ಲಿ ದೈತ್ಯರು, ಸುಮ್ಮನೆ ಅವರವ್ರ ಪಾಡಿಗೆ ಹೆಸರು ಮಾಡಿಕೊಂಡು ಅವ್ರು ಉಳಿಬೋದಾಗಿತ್ತು. ಆದರೆ ನಮ್ಮ ದೇಶದ ವಿಶೇಷತೆ ಏನಂದರೆ ಹಾಗೆ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಈ ದೇಶ ಅಂತ. ಹಾಗಾಗಿ ದೇಶನೂ ಬದುಕೊಂಡು ಬಂದಿದೆ. ಅವರು ಒಬ್ಬೊಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಭಾಳ ದೊಡ್ಡದ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಬಹುತೇಕ ಜನ ನನಗೂ ಕೂಡ ನೋಡಿ ಪರಿಚಯ, ಓದಿ ಪರಿಚಯ, ಕೆಲವರು ಮಾತನಾಡಿ ಕೂಡ ಪರಿಚಯ. ಅವರು ಅವರವ್ರ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ, ಹಾಗೆ ಮುಂದುವರಿಬೋದು ಅವರು, ಹಾಗೆ ಮುಂದುವರಿಬೋದು. ಆದರೆ ಆಗಲೇ ನಾನು ಹೇಳಿದಾಗೆ ದ ಕಂಟ್ರಿ ಆ್ಯಂಡ್ ದ ಸೊಸೈಟಿ ಡಸಂಟ್ ಅಲೋ ಅಸ್ ಟು ಬಿ ಲೈಕ್ ದ್ಯಾಟ್ ಇನ್ ಅರ್ಟ್. ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಾಧನೆಗಳ ಮುಖಾಂತರ ನಾ ಹಾಗೆ ಇರಬೇಕು ಅಂತ ಈ ದೇಶದ ಸಮಾಜ, ಸಂಸ್ಕೃತಿ ಮತ್ತು ಇಲ್ಲಿ ನೆಲದ ಮಣ್ಣು ಅದು ನಮಗೆ ಬಿಡೋದಿಲ್ಲ ಅಂತದೆ. ಹಾಗಾಗಿ ನಡೀತಾ ಇರತಕ್ಕಂಥದ್ದನ್ನು ನೋಡಿದ ನಂತರ ಅವ್ರಿಗೂ ಅನಿಸಿದೆ, ನಾವು ಒಂದಷ್ಟು ಜನರಿಗೆ ಗಾಡ್ಫಾದರ್ ಆಗಬೇಕು ಅಂತಲ್ಲ, ನಾವು ಒಂದಷ್ಟು ಜನರಿಗೆ ಮೆಂಟರ್ಗಳಾಗಬೇಕು ಅಂತ ಅನಿಸಿದೆ. ಅರ್ಥ ಈ ಗಾಡ್ಫಾದರ್ ಅನ್ನೋ ಕಲ್ಪನೆನೇ ಇದೆಯಲ್ಲ, ಇದು ಭಾಳ ಡೇಂಜರಸ್ ಕಾನ್ಸೆಪ್ಟ್ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಮೆಂಟರಿಂಗ್ನ ಕಾನ್ಸೆಪ್ಟ್. ಇವತ್ತು ಮೇರು ಫೌಂಡೇಶನ್ ಆ ಥರದ ಲೇಖಕರಿಗೆ ಮೆಂಟರ್ ಆಗಲಿಕ್ಕೆ ಹೊರಟಿದೆ. ನಮ್ಮ ಸಮಾಜ ಜೀವನದಲ್ಲಿ ಪ್ರೋತ್ಸಾಹದ ಅಭಾವದ ಕಾರಣಕ್ಕೆ, ಯಾಕಂದರೆ ಒಂದು ಪ್ರೋತ್ಸಾಹ ಅನ್ನೋದು ಬೇಕೇ ಬೇಕು ಅನ್ನೋ. ನಮ್ಮ ದೇಶದಲ್ಲಿ ಕಲಾಕಾರರು, ಸಾಹಿತ್ಯಕಾರರು, ಧರ್ಮದ ವ್ಯವಸ್ಥೆಗಳು, ಸಂಪ್ರದಾಯದ ವ್ಯವಸ್ಥೆಗಳು ಬದುಕಬೇಕಾದ್ರೆ ಅದಕ್ಕೊಂದು ಆಶ್ರಯ ಅಂತ ಬೇಕು ಅಣ್ಣ. ನಾವು ಕೇಳಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ, ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದಲ್ಲಿ, ಬರೋಡಾದ ಸಯಾಜಿರಾವ್ ಮಹಾರಾಜರ ಹೆಸರನ್ನು ನಾವು ಕೇಳ್ತೀವಿ ಅಂತಲ್ಲಿ. ನೀವು ಕರ್ನಾಟಕದ ತುಂಬ ಒಳ್ಳೆಯ ಸಂಗತಿಗಳಿಗೆ, ವಿಜಯನಗರ ಸಾಮ್ರಾಜ್ಯದ ಹೆಸರನ್ನು ನೀವು ಕೇಳ್ತೀರಿ ಅಂತ, ತುಂಬ ಒಳ್ಳೆಯ ಸಂಗತಿಗಳಿಗೆ ನಾವೇನು ಕರ್ನಾಟಕ ಅಂತ ಹೇಳ್ತೀವೋ ಅದರಲ್ಲಿ ದಾಸ ಪರಂಪರೆಯಿಂದ ಹಿಡಿದು ಅನೇಕ ಒಳ್ಳೆಯ ಸಂಗತಿಗಳಿಗೆ ನೀವು ಕೃಷ್ಣದೇವ ಇದು ವಿಜಯನಗರ ಸಾಮ್ರಾಜ್ಯದ ಹೆಸರು ಹೇಳ್ತೀರಿ. ಹಾಗೆ ಇನ್ನು ಹತ್ತಾರು ಸಂಗತಿಗಳಿಗೆ ನಾವು ಮೈಸೂರಿನ ರಾಜರ ಹೆಸರುಗಳನ್ನ ನಾವು ಹೇಳ್ತೀವಿ ಅಂತ. ಹಾಗೆ ಅದಕ್ಕೊಂದು ಆಧಾರ ಕೂಡ ಬೇಕಾಗುತ್ತೆ. ಈ ಥರದ್ದೆಲ್ಲ ಒಳ್ಳೆ ವ್ಯವಸ್ಥೆಗಳು ನಡೀಲಿಕ್ಕೆ ಅದಕ್ಕೂ ಕೂಡ ಒಂದು ಆಧಾರ ಬೇಕಾಗುತ್ತೆ. ಆ ಥರ ಆಧಾರವಾಗಿ ನಾವು ನಿಂತ್ಕೊಳ್ತೀವಿ, ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಸಮಾಜ ಜೀವನದಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಹೆಲ್ತಿ ಕಾಂಟ್ರಿಬ್ಯೂಷನ್, ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತರಲಿಕ್ಕೆ ನಮ್ಮದು ಒಂದು ಪಾತ್ರವನ್ನು ನಾವು ವಹಿಸ್ತೀವಿ ಅಂತ ಇವತ್ತು ಹೊರಟಿರ್ತಕ್ಕಂಥ ಒಂಬತ್ತು ಜನರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ನಿಮ್ಮೆಲ್ಲರ ನಿಮ್ಮೆಲ್ಲ ಅನೇಕರ ಹಿರಿಯರ ಆಶೀರ್ವಾದಗಳನ್ನ ಅವರಿಗೆ ತಲುಪಿಸ್ತಾ, ನಮ್ಮಂಥ ಅನೇಕ ಕಿರಿಯ ಕಾರ್ಯಕರ್ತರ ಬೆಂಬಲ ಅವರಿಗೆ ಸದಾಕಾಲ ಇರುತ್ತೆ ಅನ್ನುವಂಥ ಭರವಸೆಯನ್ನು ಅವ್ರಿಗೆ ಕೊಡ್ತಾ, ಮತ್ತೊಂದ್ಸಲಿ ನಾನು ಆರಂಭದಲ್ಲಿ ಹೇಳಿರತಕ್ಕಂಥ ಒಂದೇ ಒಂದು ವಾಕ್ಯವನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜಸ್ಟ್ ಫೀಲ್ ಅಶ್ಯೂರ್ಡ್ ದ್ಯಾಟ್ ವಿ ಆರ್ ಓನ್ಲಿ ಎ ಫೋನ್ ಕಾಲ್ ಅವೇ ಅನ್ನುವಂಥ ವಾಕ್ಯವನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ನನ್ನ ಮಾತನ್ನು ನಾನು ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆಯ 6ನೇ ಚಾಪ್ಟರ್ನ ಒಂದು ಶ್ಲೋಕ ನೆನಪಾಗ್ತಾ ಇದೆ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದು ಹೇಳೋದು ನಮ್ಮ ಮನಸ್ಸು ಹೇಗೆ ನಮಗೆ ಫ್ರೆಂಡ್ ಆಗಿರ್ಬೋದು, ಹಾಗೆ ನಮ್ಮ ಮನಸ್ಸೇ ನಮಗೆ ಶತ್ರು ಕೂಡ ಆಗಬಹುದು. ಇಲ್ಲಿ ಇಟ್ ಸ್ಪೀಕ್ಸ್ ಅಬೌಟ್ ದ ಯೂನಿಟಿ ಆಫ್ ದ ಸೆಲ್ಫ್, ಬಟ್ ವಿ ಕುಡ್ ಇಂಟರ್ಪ್ರಿಟ್ ಇಟ್ ಆಸ್ ದ ಯೂನಿಟಿ ಆಫ್ ದ ಎಂಟೈರ್ ಕಮ್ಯುನಿಟಿ, ಲೈಕ್ ದ ವೇ ಅವರ್ ಸ್ಪೀಕರ್ಸ್ ಜಸ್ಟ್ ಸೆಡ್. It is important that all of us connect with each other and forget the hatred that has been
thrown upon us for various reasons. We need to stay together, and as I invite all of you to join hands in this endeavor, I'd like to thank a few important people who have played a very, very crucial role in making this event happen. Shri Dasharatha Vailaya, Shri Vikram Phadke, Shri Ganesh Udpa, Shri Badri, Shri Subramanya, Shri Ramamurthy, and Shri Narayan. Please put your hands together to these people. They've been immensely helpful in making this event happen. I'd like to call on stage Shri Dasharatha Vailaya and Shri Vikram Phadke. Please come on stage. We'd like to offer our gratitude to you. Shri B.L. Santosh avaru daivittu ivarige namma kaanikeyanna kodbeku anta kelkotini. Shri Dasharatha avaru daivittu vedike mele barbeku. ಓಕೆ, ಬಹುಶಃ ಅವರು ಮತ್ತಷ್ಟು ಕೆಲಸದಲ್ಲಿ ಇನ್ನೂ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಅವರು ಕಳೆದ ವಾರಗಳಲ್ಲಿ ಸಾಕಷ್ಟು ನಮಗಾಗಿ ಶ್ರಮ ಪಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಐಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ದ ಕೋರ್ ಟೀಮ್ ಹೂ ಸ್ಟುಡ್ ಬೈ ಅಸ್ ಇನ್ ಆರ್ಗನೈಸಿಂಗ್ ದಿಸ್ ಇವೆಂಟ್. ಆ್ಯಂಡ್ ಬಿಫೋರ್ ವಿ ಕನ್ಕ್ಲೂಡ್, ಐ ವುಡ್ ಲೈಕ್ ಟು ಗಿವ್ ಅವರ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಶ್ರೀ ಬಿ ಎಲ್ ಸಂತೋಷ್. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಮೊದಲು ಹೇಳಿದಾಗ ನಮಗೆ ಸಿಕ್ಕ ಪ್ರತಿಕ್ರಿಯೆಗೂ ಶ್ರೀ ಸಂತೋಷ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ ಮೇಲೆ ಸಿಕ್ಕ ಪ್ರತಿಕ್ರಿಯೆಗೂ ನಾವು ನೋಡಿರೋ ವ್ಯತ್ಯಾಸ, ಅದರಿಂದ ನಾವು ಆ ವ್ಯಕ್ತಿತ್ವಕ್ಕೆ ಇರುವಂತಹ ಶಕ್ತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಅವರು ನಮ್ಮ ಜೊತೆ ಇದ್ದೀವಿ, ನಮ್ಮ ಕನಸು ಅವ್ರದ್ದಾಗಿರುತ್ತೆ, ವಿ ಆರ್ ಜಸ್ಟ್ ಅ ಫೋನ್ ಕಾಲ್ ಅವೇ ಅನ್ನುವಂಥ ಮಾತು ಹೇಳಿದ್ದಾರೆ. ಐ ನಮಗೆ ನೂರಾನೇ ಬಲ ಬಂದಷ್ಟು ಸಂತೋಷವಾಗಿದೆ. ಖಂಡಿತ ನಾವು ಹೇಳದಂಥ ಕೆಲಸಗಳನ್ನು ಖಂಡಿತ ಮಾಡಿ ಇನ್ನಷ್ಟು ಕೆಲಸಗಳನ್ನು ಮಾಡುವಂಥ ಉದ್ದೇಶವನ್ನು ನಾವು ನಮ್ಮ ಮುಂದೆ ಇಟ್ಕೋತೀವಿ ಅನ್ನೋವಂಥ ಭರವಸೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ವಿತ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಆಲ್ ದ ವಾಲಂಟಿಯರ್ಸ್ ಹೂ ಹ್ಯಾವ್ ಹೆಲ್ಪ್ಡ್ ಅಸ್ ಆ್ಯಂಡ್ ದ ಸ್ಟಾಫ್ ಆಫ್ ಶಿವಾನಂದ ಶರ್ಮ ಕಲಾಕ್ಷೇತ್ರ. ಐ ವುಡ್ ಲೈಕ್ ಟು ಎಂಡ್ ದಿಸ್ ವೆರಿ ಇನ್ಸ್ಪೈರಿಂಗ್ ಈವ್ನಿಂಗ್ ವಿತ್ ದಿಸ್ ಸಾಂಗ್ ಫ್ರಮ್ ಸ್ವಾಮಿ ವಿವೇಕಾನಂದ. ಏಳು ಮೇಲೇಳು ಏಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು. ಧನ್ಯವಾದ. ತಾವೆಲ್ಲರೂ ಬಂದು ನಮ್ಮ ಜೊತೆ ಸಮಯವನ್ನು ಕಳೆದಿದ್ದೀರಾ. ಈಗ ದಯವಿಟ್ಟು ತಮ್ಮ ಸ್ಥಾನದಲ್ಲಿ ತಾವು ನಿಂತ್ಕೋಬೇಕು. ಈಗ ವಂದೇ ಮಾತರಂ ಆಗುತ್ತೆ. Thank you.
ಧನ್ಯವಾದ. ತಾವೆಲ್ಲರೂ ನಮ್ಮ ಜೊತೆ ಸೇರಿ ಇನ್ನು ಮುಂದೆ ಕೆಲಸ ಮಾಡೋದಕ್ಕೆ ತಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮಗೆ ಬೇಕಾಗತ್ತೆ. ಆಚೆ ಕಾಂಟ್ಯಾಕ್ಟ್ ವಿಸಿಟರ್ಸ್ ಬುಕ್ ಇದೆ, ಕ್ಯೂ ಆರ್ ಕೋಡ್ ಇದೆ, ದಯವಿಟ್ಟು ನಿಮ್ಮ ಡೀಟೇಲ್ಸ್ನ ನಮ್ಮ ಜೊತೆ ಕೊಡಿ, ನಾವು ನಿಮ್ಮನ್ನು ಸಂಪರ್ಕಿಸ್ತೀವಿ. ಆಚೆ ಹಾಗೆ ಲಘು ಉಪಹಾರದ ವ್ಯವಸ್ಥೆ ಆಗಿದೆ, ದಯವಿಟ್ಟು ಲಘು ಉಪಹಾರವನ್ನು ಎಲ್ಲರೂ ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಸಂತೋಷ್ ಹೇಳಿದಾಗೆ ಎಲ್ಲರೂ ಪಟಾಕಿ ಹೊಡೆಯೋಣ, ದೀಪ ಹಚ್ಚೋಣ, ಭಾರತದ ದೀಪವನ್ನು ಬೆಳಗೋಣ. ಶುಭರಾತ್ರಿ.